శోభల గాంధార వంశోద్ధారక, ಒಂದು ನೀನು ನಿನ್ನ ತಮ್ಮಂದಿರಿಗಾಗಿ ಮಾಡಿದ ಶಪಥವೇನಾಯಿತು, ಶಪಥವೇನಾಯಿತು, ಶಪಥವೇನಾಯಿತು? ಸದ್ದು ಏನಿ ಸೌಬಲರಾಜ, ಶಕುನಿ ಆಶ್ವಾಸನಗಳೊಂದೇ ಅಲ್ಲಗಳೆಯುತ್ತಿರುವ ಹದಮ ಮರುಳುಗಳೇ ಸದ್ದು! ಏನೀ ಪ್ರಳಯ ಜ್ವಾಲಾಗ್ನಿಯನ್ನೇ ಪ್ರಚೋದನೆಗೈಯುತ್ತಿರುವ ಅಖಂಡ ಬಾರ ಭರತ ಖಂಡಕ್ಕೆ ಕುಹಕ ಕುಕ್ಷೆ ಕಥೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ, ಏನೀ ಕುಹಕ ಬಗೆಯುವ ಕರ್ಕಶಕ್ಕೇಕೆ? ಅಂಬರೀಷ್ ಸಾರ್, ಏನೀ ಕುಹಕ ಬಗೆಯುವ ಕರ್ಕಶಕ್ಕೇಕೆ? ಏ ಶೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸಾಸಲ್ ವಾ, ನನ್ನ ಗಾಂಧಾರ ವಂಶಕ್ಕೆ ಕ್ಷಯಕ್ಕೆ ಕಾರಣಕರ್ತನಾದ ದುರ್ಮತ್ತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ಅಂದು ನನ್ನ 99 ಮಂದಿ ಸಹೋದರರನ್ನು ಹಾಗೂ ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕೋರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ಅಬ್ಬ, ನನ್ನ ಗುಂಡಿಗೆಯು ಸಿಡಿಯುತ್ತಿದೆ. ನನ್ನ ರಕ್ತವು ಕುದಿಯುತ್ತಿದೆ. ನನ್ನ ರಕ್ತವೂ ಕುದಿಯುತ್ತಿದೆ. ನರನಾಡಿಗಳು ಕಂಪಿಸುತ್ತಿವೆ. ಸುಯೋಧನ, ಸುಯೋಧನ, ಅಂದು ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ಅಬ್ಬ, ನನ್ನ ಹೃದಯವೇ ಚರ್ಚರಿತವಾವು. ಸುಯೋಧನ, ಅಂದು ನೀನು ನನ್ನ 99 ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದು ಒಳಲೆ ನೀರು, ಅದನ್ನೆಲ್ಲವೂ ನನಗೊಪ್ಪಿಸಿ ತಾವೆಲ್ಲರೂ ಉಪವಾಸ ಮಾಡಿ ನನ್ನೊಬ್ಬನನ್ನೇ ಉಳಿಸಿ ನಿನ್ನ ಮೇಲಿನ ಜಲ ತೀರಿಸಲೆಂದೇ ಶಪಥವನ್ನು ಗೈದಿರುವೆನು, ಶಪಥವನ್ನು ಗೈದಿರುವೆನು. ಕುರುವಂಶವನ್ನೇ ನಿರ್ಮೂಲಗೊಳಿಸಲು ಜನನ್ನು ಸೆರೆಮನೆಯೊಳಿಸಿ ನಿನಗೊಂದು ಹಿಡಿಯನ್ನ ನೀನು
ನನ್ನ ಸಹೋದರರು ದಿನಕ್ಕೊಬ್ಬೊಬ್ಬರಾಗಿ ಮಡಿದರು. ಆ ದಾರುಣ್ಯ ದೃಶ್ಯವನ್ನು ನೆನೆಸಿಕೊಂಡರೆ ಹಬ್ಬ ನನ್ನ ಗುಂಡಿಗೆಯು ಸಿಡಿಯುತ್ತಿದೆ, ಕೈಕಾಲುಗಳು ಕಂಪಿಸುತ್ತಿವೆ. ಚಿಂತೆ ಇಲ್ಲ ಗುರುರಾಜ, ಗದಸ್ಮರಣೆಯವನ್ನು ನೆನೆಸಿಕೊಂಡರೆ ಭವಿಷ್ಯವು ಆಲಸ್ಯವಾಗು. ಅಂತೆಯೇ ನಿನ್ನೊಡನೆ ಸೇರಿ ನಿನ್ನ ಕುರುವಂಶವನ್ನು ನಿರ್ಮೂಲ ಮಾಡದೆ ಹೊರತಾಗಿ ಮತ್ತೆ ಯಾವ ಆಸೆ ಆಕಾಂಕ್ಷೆಗಳು ಹೆಣ್ಣನ್ನಾಲಿಸಲು ಅಸಾಧ್ಯ. ಕಪಟ ಜೂತ ವಿದ್ಯಾ ವಿಶಾರದ ಅಷ್ಟರ ಹೊರತಾಗಿಯೂ ಈ ಶಕುನಿಯ ಗೆಲ್ಲಿಗೋದು ಶಾಂತಿ ವಿಶ್ರಾಂತಿ ಅಣ್ಣಾ. ನಾನು ನಿನ್ನಂತೆ 99 ಸಹೋದರರನ್ನು ಒಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಕಲ ಸಾಮ್ರಾಟನೊಡನೆ ಕಪ್ಪ ಕಾಳಿಕೆಗಳನ್ನು ಓಲೈಸಿಕೊಳ್ಳುತ್ತಾ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದವು. ಸುಯೋಧನ ಗಾಳಿಗೋಪುರವಾದವು. ಅಂತೆಯೇ ನಿನ್ನಲ್ಲಿ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು, ಮೋಸಗಾರನನ್ನು ಮೋಸದಿಂದಲೇ ನಾಶಬೇಕು, ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು. ಅಂತೆಯೇ ಹಿರಿಯರ ಆಶೋಕ್ತಗಳನ್ನು ಅನುಸರಿಸಿ ಅಳಬೇಡಿರಿ ನನ್ನ ಕದಮಾಗದು, ಅಯ್ಯೋ ಅಳಬೇಡಿರಿ
ಹತಭಾಗ್ಯ ಸಹೋದರರೇ. ಕೌರವರೊಂದಿಚವ ನಾಶ ಮಾಡುವೆ, ಕೌರವರೊಂದಿಚವ ನಾಶ ಮಾಡುವೆ, ಸರ್ಪದ ಸೇಡ ಬಿಡಲಾರೆ. ಸರ್ಪದ ಸೇಡ ಬಿಡಲಾರೆ ಅಳಬೇಡಿರಿ ನನ್ನ ಅಸ್ತಿನವತಿಯ ರತ್ನ ಸಿಂಹಾಸನ, ಅಸ್ತಿನವತಿಯ ರತ್ನ ಸಿಂಹಾಸನ, ರಕ್ತದ ಕೋಡಿಲೆ ಮುಳುಗಿಸುವೆ. ಅಸ್ತಿನವತಿಯ ರಕ್ತ ಸಿಂಹಾಸನ, ರಕ್ತದ ಕೋಡಿಲೆ ಮುಳುಗಿಸುವೆ. ಇಲ್ಲ ಇಲ್ಲ ತೇಳಿಸು ಅಳಬೇಡಿರಿ ನನ್ನ ಕಥಭಾಗ್ಯ ಮಂದಿ ಸಹೋದರರ ಪತ್ನಿಯರ ಕಣ್ಣೀರಿನ ಕಂಬನಿಗಳನ್ನು ಹರಿಸಿ ಹಂಬಳಿಸನ್ನ ಸಹೋದರರು ಹಳಿದಂತೆ ಅಳಿಸಿ ಮದವೇರಿದ ಬಲವೇರಿದ ಕದಡಿಯ ಕಂಬವನ್ನು ಕಡಿದಂತೆ ಕಡಿಸಿ ಮದವೇರಿದ ಬಲವೇರಿದ ಕದಳಿಯ ಕಂಬವನ್ನು ಕಡಿದಂತೆ ಕಡಿಸಿ ಅವರ ರಕ್ತಾಂಜಲದ ತರ್ಪಣವನ್ನು ಭೂದೇವಿಗೆ ಹರಿಸಿ ಮೃತ್ಯುವಿಗೆ ಮನಸ್ಸಂತರ್ಪಣೆಯನ್ನು ಮಾಡಿಸು. ಕೌರವೇಶ್ವರ ಕೌರವೇಶ್ವರ, ಮಲಗಿರುವ ಕಾಳಿಂಗ ಸರ್ಪವನ್ನು ಮಲಗಿರುವ ಕಾಳಿಂಗ ತತ್ವವನ್ನು ತಟ್ಟಿ ತಟ್ಟಿ ಹೆಬ್ಬಿಸಿದಂತೆಯೂ ದಗದಗನೆ ಉರಿಯುವ ಕಾಲಾಗ್ನಿಗೆ ಕರ್ಪೂರವನ್ನು ಸುರಿದಂತೆಯೂ ಕಲ್ಪಿಸಿದವೆ. ಇರಲಿ ಇರಲಿ ಕೌರವೇಶ್ವರ ಇರಲಿ. ಕನ್ನಡದ ಗುರುಕುಲ ರತ್ನಗಳಿರೋ ನೀವೆಲ್ಲರೂ ನೋಡುತ್ತೀರಿ ಕೌರವನ 99 ಮಂದಿ ಸಹೋದರ ಪದ್ಯದ ಕಂಬನಿಗಳನ್ನು ಹರಿ ಅಂಬ ಹಂಬಲಿಸಿದ ಸಹೋದರರಲ್ಲಿ ನಿಮ್ಮನ್ನು ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರಿಂದ ರಕ್ತ ಕಳಂಕಿತನಾಗಿ ಪುತ್ರ ಶೋಕದಿಂದ ನಿನಗೋಗಿ ನಿನಗೋಗಿ ಒಂದೇ ಒಂದು ತೊಟ್ಟು ಕಣ್ಣೀರನ್ನು ಸುರಿಸುವವರಿಲ್ಲದೆ ನರಕದ ಮಾರ್ಗವನ್ನೇ ತೋರಿಸು, ನರಕದ ಮಾರ್ಗವನ್ನೇ ನರಕದ ಮಾರ್ಗವನ್ನೇ ತೋರಿಸು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಕೆಪನಿ. ಓಹೋ ಕೌರವೇಶ್ವರ, ನಿನ್ನ ವೈರಿಗಳಾದ ಪಾಂಡವರಿಗಲ್ಲದೆ ಮತ್ಯಾರಿಗೆ ನರಕದ ಮಾರ್ಗ ಹೇಳು? ನಾನು ಮಾಡಿದ ಉಕ್ತವೇ ಶಕುನಿ. ಚಿಂತೆ ಹೇಗೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆ ಸೈನ್ಯ ಸಮೇತರಾಗಿ ಹೊರಟರೆಂಬ ಸಮಾಚಾರವನ್ನು ದೂತನು ತಂದರಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ಅಸಹಾಯ ಶೂರನು,
ತನ್ನೆರಡು ತೋಳ್ಬಲದಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ ಸಂಯುತ ಕಲಹ ಇದು ಉಚಿತ ವೇಷವನೇ. ಅಂದು ನಾನು ದ್ವಾರಕೆ ಹೋದಾಗ ಯುದ್ಧರು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಅಭಿಮಾನದಿಂದ ನಾನವನ ಮಾತುಗಳನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತುಗಳು ಪರಿಗ್ರಹವಲ್ಲ ಬಿಡಿಸಿಯೋದನ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳೆ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಏನು ಕೃಷ್ಣನ ಹಸ್ತಿನಾವತಿಯಲ್ಲಿ? ಹೋಗ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ನಮ್ಮ ಸತ್ಕಾರ್ಯವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ವಿದುರನ ಮುರುಕು ಚಾಪಡಿಯನ್ನು ಆಶ್ರಯಿಸಿರುವನು. ಆದಷ್ಟು ಅವಹೇಳನವಣ್ಣ. ಇದು ಅವಹೇಳನಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿವರು. ಈ ದಿನ ಭಕ್ತನ ಸತ್ಕಾರ ಸ್ವೀಕರಿಸಿ ನಾಳೆ ನಮ್ಮ ಅರಮನೆಗೆ ಬಂದೇ ಬರುವನು. ನೀನು ಚಿಂತಿಸಬೇಡ ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ರಾಯವಾರಿಯಾಗಿ ಬರುತ್ತಿರುವ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ದರ್ಪಿತ ಗೋಪಾಲನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ಒಪ್ಪದು ಒಪ್ಪಲಾಗದು ಸಹೋದರ ಸಹೋದರ. ಅಭಿಮಾನಿಶಾಲಿಯಾದ ನನ್ನ ಸಹೋದರ, ನಿನ್ನನ್ನು ಸಮಾಧಾನ ಪಡಿಸುವುದರಲ್ಲಿ ನನಗೂ ಒಂದೊಂದು ಸಾರಿ ದುಃಖವಾಗಲಿದೆ. ನೋಡಿದೆಯ ಮಾವ, ನನ್ನ ತಮ್ಮದ ಕ್ರೋಧಾಗ್ನಿ ಜ್ವಾಲೆಯನ್ನು ಮದ ಗಜಗಳು ಎಷ್ಟೇ ಇದ್ದರು ಸಿಂಹಕ್ಕೆ ಸರಿಸಾಟಿ ಆಗಬಲ್ಲದೆ. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಂಬಂಧಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಗೌರವೇಶ್ವರ. ಭರತ ವರ್ಷದಲ್ಲಿ ಯಾರು ಅವನನ್ನು ಭಕ್ತಿಯಿಂದ ಪೂಜೆ ಮಾಡುವರು ಅವರನ್ನೇ ಧ್ವಂಸ ಮಾಡಿ ಬಿಡು. ಮಾವ, ಆ ಕೃಷ್ಣ ದ್ವೇಷ ಬೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವಿವರಿ, ಜರಾಸಂಧ ಕೃತವರ್ಮಾದಿಗಳು ನಿನಗೆಂತಹ ಮಿತ್ರರಾಗಿದ್ದರಯ್ಯ. ಹೌದು ಮಾವ, ಹೌದು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನ್ನೊಂದು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ರಾಜಲಕ್ಷ್ಮಿಯ ಸಹೋದರರನ್ನು ಸುರಪಾನ ಪ್ರಮುಖರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶ. ಇಂತಹವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ ಮಾವ? ನನ್ನ ಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಸಹಾಯವನ್ನು ಯಾಚಿಸುವುದು ಈ ಕೌರವೇಶ್ವರಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಕಿತ್ತು ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಕಿತ್ತು ನಂತರ ಅದರೊಡನೆ ಸರಸ ಸಲ್ಲಾಪ ಮಾಡಬಹುದಾಗಿತ್ತಲ್ಲವೇ ಮಾವ?
ದುರ್ಯೋಧನ, ನಾನು ನಿನಗೆ ಅವಶ್ಯಕತೆ ಇರಲಿಲ್ಲ, ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆ ಇತ್ತು. ಕೃಷ್ಣ ನೀನು ನನಗೆ ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಿಬಿಡಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಉಭಯ ಸಂಕಟದಿಂದ ಉದ್ಧಾರ ಮಾಡ. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಿಲ್ಲ ಮಾವ. ಪಾಂಡವರು ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಏಕೆ ಮಾವ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಅವರಿಗೇನಾದರೂ ನೀನು ಆಶ್ರಯವನ್ನು ಕೊಟ್ಟಿದ್ದೆ, ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಶಕುನಿ ಅಲ್ಲವಯ್ಯ, ಪಗರೆ ಆಟದಲ್ಲಿ ಸೋತಾವಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದು ಎಂದರೇನು, ನೀನು ಕೇಳುವುದು ಎಂದರೇನು? ಕುರುಭೂಮಿಯ ರಾಜ್ಯ ಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನೆಯಲ್ಲಿಡುವುದು ಉಚಿತವಲ್ಲ. ಪಾಂಡವರಿಗೆ ರಾಜ್ಯದ ಮೇಲಿನ ಹಂಬಲವಿರುವುದು ನಿಜ. ಕುರುಕ್ಷೇತ್ರದ ರಣರಂಗದಲ್ಲಿ ಜಯಿಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ, ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯವಂತಿಕೆ ಹೇಗೆ ದೇಹಿ ದೇಹಿ ಎಂದು. ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ವಿಚಾರದಲ್ಲಿ ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿ ಬಾರಿಗೂ ಬಂದು ಪ್ರತಿಷ್ಠೆಯನ್ನು ತೋರುವ ಹಾಗಲ್ಲ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಪ್ರಾಯಶ್ಚಿತ್ತವಾಗಲೇಬೇಕು. ಸುಯೋಧನ ಸುಯೋಧನ, ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನಡೆ ಕುರು ರಾಜ. ಮಾವ ನಿನ್ನ ಸಲಹೆ ಹೊರತಾಗಿ ಮತ್ತೇನನ್ನು ಮಾಡುವುದಿಲ್ಲ. ನಡೆ ಮಾವ ನಡೆ. ಕುರುಕುಲದ ನರಕಲಿ ನೀನಾಗುವೆ ರಣರಂಗದಲ್ಲಿ ರಣಬಲಿ. ದೇಶದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೇ ಎಬ್ಬಿಸಿ ಗುಡುಗು ಸಿಡಿಲುಗಳೇ ದರೆಯನ್ನು ಬಿರಿಯುವಂತೆ ಮಾಡಿ ಈ ಶಕುನಿಯ ವಿಷದ ಮಳೆಗೆ ಸಿಲುಕಿ ಕೊಚ್ಚಿವಾಗಲೇ ಕೊಚ್ಚಿವಾಗಲಿ. ಸುಯೋಧನ ಸುಯೋಧನ, ಎಂದಿಗೆ ನಿನ್ನ ಪಟ್ಟ ಧರಿಸಿಯಾದ ಭಾನುಮತಿಯು ಮಂಡೆಗೆದರಿ ಮುಂಡೆಯಾಗಿ ನಿನ್ನ ಮೃತದೇಹದ ಮೇಲೆ ಬಿದ್ದು ಹೊರಳಾಡುವುದನ್ನು ಈ ಶಕುನಿಯು ತನ್ನೆರಡು ಕಣ್ಣುಗಳಿಂದ ನೋಡಿ ಆನಂದ ಪಡುವನು. ಅಂದೇ ಶಾಂತಿ, ಅಂದೇ ಸಮಾಧಾನ, ಅಂದೇ ಸಂತೃಪ್ತಿ, ಅಂದೇ ಸಂತೃಪ್ತಿ. ನನ್ನನ್ನು ಶಕುನಿ ಎಂದು ಕರೆದೆಯೇನೋ,
ಕುರುಡನ ಮಗನೇ ಕುನ್ನಿ ಗೌರವ, ನನ್ನನ್ನು ಶಕುನಿ ಎಂದು ಕರೆದೆಯ, ಕುರುಡನ ಮಗನೇ ಕುನ್ನಿ ಗೌರವ. 25 ಕುಟಿಲ ತಂತ್ರಗಳನ್ನೇ ಮಾಡಿ ಸಕಲ ಸಾಮ್ರಾಟನೆಂಬ ಬಿರುದು ಪತ್ತ ನನ್ನನ್ನು ಶಕುನಿ ಎಂದು ಕರೆದೆಯ. ದ್ರೌಪದಿಯ ಘೋರ ಸಂಕಟವು ತಾಗಿದ್ದು ಗುರುಕುಲಕ್ಕೆ, ದ್ರೌಪದಿಯ ಘೋರ ಸಂಕಟವು ತಾಗಿದ್ದು ಗುರುಕುಲಕ್ಕೆ, ಒಪ್ಪಿಸಿ ಒಪ್ಪಿಸಿ ದುರ್ಯೋಧನನ, ಒಪ್ಪಿಸಿ ಒಪ್ಪಿಸಿ ದುರ್ಯೋಧನನ, ಒಪ್ಪಿಸಿ ಭೀಮನ ಗದೆಯನ್ನು ಕಳಿಸುವೆ, ಎಲ್ಲ ಸಾಧಿಸಿ ಗುರುಕುಲವ ಗಡಿಸಿ, ಎಲ್ಲ ಸಾಧಿಸಿ ಕಡಿಸಿ, ಎಲ್ಲ ಸಾಧಿಸಿ. ಇಪ್ಪತ್ತೈದು ಕುಟಿಲ ತಂತ್ರಗಳನ್ನೇ ಮಾಡಿ ಸಕಲ ಸಾಮ್ರಾಟ ಬಿರುದು ಪತ್ತ ನನ್ನನ್ನು ಶಕುನಿ ಎಂದು ಕರೆದ ಏನೋ ಕುರುಡನ, ನನ್ನ ಸಹೋದರಿ ಮೂಳೆಗಳಿಂದ ದಾಳಗಳನ್ನು ಮಾಡಿ, ಆ ದಾಳಗಳು ನಾನು ಹೇಳಿದ ಹಾಗೆ ಕೇಳುವ ಹಾಗೆ ಮಾಡಿ ನಿನಗೆ ಜಯವಾಗಲಿ, ಪಾಂಡವರಿಗೆ ಸೋಲಾಗಲಿ ಎಂಬ ತಂತನ್ನು ಮಾಡಿದ್ದೇ ಈ ನಿನ್ನ ಶಕುನಿ ಭಾವ. ಅಂತಹವನನ್ನು ಶಕುನಿ ಎಂದು ಕರೆದೆಯ ಕುಲದ್ರೋಹಿ, ನಿನ್ನಗೆ ಗೆಲುವನ್ನು ತಂದುಕೊಟ್ಟ ನನ್ನನ್ನು ಶಕುನಿ ಎಂದು ಕರೆಯ. ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ, ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕಟುಕನಿಗೆ ಕೈಗೆ ಕೊಟ್ಟು ಕಡಿಸಿದಂತೆ ನಿನ್ನನ್ನು ಹುಬ್ಬಿಸಿ ಹುಬ್ಬಿಸಿ ಭೀಮನ ಗದೆಯಿಂದ ಕಡಿಸುವೆನೋ ದುರುಳ, ಭೀಮನ ಗದೆಯಿಂದ ಕಡಿಸು. ಇಷ್ಟಾದರ ಹೊರತು ಕಪಡ ದ್ಯೂತ ವಿದ್ಯಾ ವಿಶಾರದ ಈ ಶಕುನಿಯಾಗಿ ಇನ್ನೆಲ್ಲಿಯದು ವಿಶ್ರಾಂತಿ, ಎಲ್ಲಿಯ ಸಮಾಧಾನ, ಎಲ್ಲಿಯ ಸಂತೃಪ್ತಿ, ಆನಂದ ಆನಂದ ಈ ಶಕುನಿಗೆ ಹಾಗಿದೆ ಆನಂದ. ಆನಂದ ಶಕುನಿಗೆ ಹಾಗಿದೆ ಆನಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲವೆಲ್ಲ ನಿರ್ನಾಮ, ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲವೆಲ್ಲ ಆನಂದ ಆನಂದ ಶಕುನಿಗೆ ಹಾಗಿದೆ ಶಕುನಿಗೆ ಹಾಗಿದೆ ಆನಂದ ಆನಂದ ಆನಂದ. ನನ್ನನ್ನು ಶಕುನಿ ಎಂದು ಕರೆದೆಯ ಕುರುಡನ ಮಗನೇ ಕುನ್ನಿ ಗೌರವ. ಶ ಎಂದರೆ ಶಪಥ, ಕೋ ಎಂದರೆ ಕುತಂತ್ರ, ನೀ ಎಂದರೆ ನಿನ್ನ ಕುರು ಸಾಮ್ರಾಜ್ಯ ನಾಶ, ಈ ಮೂರು ಅಕ್ಷರಗಳ ಅರ್ಥ ಯುದ್ಧ ಯುದ್ಧ. ಆ ಯುದ್ಧದಲ್ಲಿ ನಿನ್ನ ಮರಣವೇ ಶತ ಸಿದ್ಧ. ಪರಮಾತ್ಮ, ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದು.
ಎಂದಿಗೆ ಆ ಶ್ರೀಕೃಷ್ಣ ಪರಮಾತ್ಮನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇಡಿಸುವನು? ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಅಗಲಿರಲು ತಪಸ್ಸನ್ನು ಆಚರಿಸಿ ಬಳಲುತ್ತಿರುವರೋ, ಯಾವತನ ಮಂಗಳ ಸ್ವರೂಪವು ಅನವರ್ಥವೋ ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಯಾವತನು ಸಕಲ ಜೀವಿಗಳಿಗೆ ಆಧಾರನೋ ಈ ಸಮಸ್ತಕ್ಕೆ ಕರ್ತನೋ ಅಂತಹ ಕರುಣಾನಿಧಿ ಸರ್ವಜ್ಞಾನಿ ಸರ್ವವ್ಯಾಪ್ತಿಯಾದ ಆ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ ಪರಮಾತ್ಮ, ನಿನ್ನ ದರ್ಶನವನ್ನು ಪಡೆಯುವ ತನಕ ಇದು ಪರಮಾತ್ಮ ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ಭಕ್ತರ ಮುರಯಾನಿಸಿ ಶೌರಿ ಮುರಗೆ ಭಕ್ತರ ಮುರಯಾನಿಸಿ ಶೌರಿ ಮುರಗೆ ಪರಮಾತ್ಮ ನನ್ನಪ್ಪ ಕರುಣಾಸಾಗರ ದೀನರ ಬಂಧುವೆ ಆಪತ್ ಬಾಂಧವ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ ಪರಮಾತ್ಮ, ದೀನನ ಮೇಲೆ ದಯ ತೋರಿ ಹಿಂದಿಗೆ ದರ್ಶನವಿಟ್ಟೆಯ. ತಮ್ಮ ಪಾದ ಸ್ಪರ್ಶದಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು ನನ್ನಪ್ಪ, ಪವಿತ್ರವಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ ಪರಮಾತ್ಮ ದಶವಂದನವಯ್ಯ ದಶರಥ ರಾಮನನ್ ಪೋಲ್ವಾ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ ಸರಸವಂದನವಯ್ಯ ಸರಸಿತಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀರಮಣ ಕೋಟಿ ವಂದನವಯ್ಯ ಕೋಮಿಜಯ ರಸ ಕೋಟಿ ವಂದನವಯ್ಯ ಮುದಕುಂದ ವರದ ಪರಮಾತ್ಮ ಆನಂದ ಗೋವಿಂದ ನಮಸ್ತೆ ನಮ
ಮನಿರದಿ ಅರಸಿದೆಯ ಅಂಧಕಾರ ಮನದಿ ಪರಮಾತ್ಮ ಅರಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪಾಲಕ ಡೊಳ್ಳು ಕಡು ಜಿಲ್ಲೆಯಾದ ಈ ಜಗನ್ನ ತಡೆದು ಹರಿಯೇ ಜಗನ್ನ ತಡೆದು ಬಹುಯ ಮುರಳ ಮರ ಕೇಳಿ ಧೂರಿರಣ್ಣನ ಕರುಳನು ಕರಳಿಯ ಕರಳ ಮರ ಕೇಳಿ ಧೂರಿರಣ್ಣನ ಕರುಳನು ಕರಳಿ ಕರಿಯ ಮರ ಕೇಳಿ ಹರಿಯುತ್ತ ಮತ್ತು ಮಕರೇ ಕರಿಯ ಮರ ಕೇಳಿ ಹರಿಯುತ್ತ ಬಂದು ಮಕರೇ ಸರಿಯ ಹರಿಯನಂತ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ನಮೋ ನಾರಾಯಣ ಓ ನಮೋ ನಾರಾಯಣ ಓ ನಮೋ ನಾರಾಯಣ ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿದ್ದೇನೆ. ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲೇ ಧರಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವ ತಮಗೆ ಅಣುಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆನು ದೇವ? ಅಲ್ಲದೆ ನನ್ನನ್ನು ಪರೀಕ್ಷಿವೆಯಾ ಪರಮಾತ್ಮ? ಇದುರ ಪರಮಾತ್ಮ, ನಾನು ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯವರೆಗೂ ಸೆಳೆತಂದಿರುವುದು. ನೀನೇನು ಸಾಮಾನ್ಯ ಮಲ್ಲಾರಿ
ಪ್ರಪಂಚದ ಭೋಗ ವಸ್ತುಗಳನ್ನು ತಿನ್ನಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯನೆ. ಅದು ಹಾಗಿರಲಿ, ನನಗೆ ಬಹಳ ಆಯಾಸವಾಗುತ್ತಿರುವುದು, ಮೊದಲು ಏನಾದರೂ ಆಹಾರವನ್ನು ಕೊಡುವೆ. ಪರಮಾತ್ಮ, ಈ ನನ್ನ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಆ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಗೋಮಾತೆಯ ಕ್ಷೀರವೇ ನನಗೆ, ಅದು ಅತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಕುಚೇಲನು ತಾನು ಬಹುಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವನ್ನು ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ತಾನು ಬಹುಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣುಗಳ ಸ್ವಾದವನ್ನು ಈಗಲೂ ಸವಿದಂತಿರುವುದು. ನಿನ್ನಲ್ಲಿರುವ ಕ್ಷೀರವು ಅವೆರಡಕ್ಕಿಂತಲೂ ಉತ್ತಮವಾದುದು. ಇಲ್ಲಿ ಅದನ್ನು ತೆಗೆದುಕೊಂಡು ಬಾ. ಏಕೆ ವಿದುರ, ಏನಾಯಿತು, ತಪಕ ಪಡುತ್ತಿರುವೆ? ಪರಮಾತ್ಮ, ಏನಂದು ಹೇಳಲಿ, ಇದ್ದ ಕ್ಷೀರವನ್ನೆಲ್ಲ ಈಗ ತಾನೇ ತಮಗೆ ಅರ್ಪಿಸಿ ಪ್ರಸಾದದ ರೀತಿಯಲ್ಲಿ ನಾನೇ ಸ್ವೀಕರಿಸಿ ಬಿಟ್ಟೇನಲ್ಲ ತಂದೆ. ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಶೇಷ ಭಾಗವೂ ಉಳಿದಿರಬೇಕಲ್ಲ. ಇಲ್ಲಿ ಅದನ್ನು ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ಇದು ಸ್ವೀಕರಿಸಿ ಪರಮಾತ್ಮ. ಪರಮಾತ್ಮ ಸಾಗರ ಸೇನನಾದ ನೀನು ನನ್ನನ್ನು ಕೃತಾಂತನನ್ನಾಗಿ ಮಾಡಿದೆ. ನಿನ್ನನ್ನು ಅಡೆದ ವಸುದೇವ ದೇವಿಕೇರೇ ಧನ್ಯರಲ್ಲವೇ ಪರಮಾತ್ಮ. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗಾಗಿ ಧೂತತ್ವವನ್ನು ವಹಿಸಿ ಬಂದ ಭಕ್ತ ವಸ್ತಲನೆಂಬ ಬಿರುದನ್ನು ಪಾಲಿಸಿದೆ.
ನಿನ್ನ ಮಹಿಮೆಯನ್ನು ಅರಿಯಲು ಆ ನಂದಗೋಪ ವಿಶ್ವದೇವಿಯರಲ್ಲದೆ ಪಾಮರರಾದ ನಾನರಿಯಲು ಸಾಧ್ಯವೇನಾ ಪ್ರಭು? ಪರಮಾತ್ಮ, ಆ ಭಕ್ತರಾದ ಪಾಂಡವರನ್ನು ರಕ್ಷಿಸೋ ಭಾರ ನಿನ್ನದು ಪರಮಾತ್ಮ, ನಿನ್ನದು. ವಿದುರ, ನನ್ನ ಸೋದರತೆಯಾದ ಕುಂತೀ ದೇವಿಯರೇ, ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾನು ದುರ್ಯೋಧನ ಆಸ್ಥಾನಕ್ಕೆ ಬರುವನು. ನೀನು ಸಹ ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರ ಪ್ರಸಂಗವು ನಡೆಯುವುದು, ಅದನ್ನು ನೀನು ಸಹ ನೋಡುವೆಯಂತೆ. ಆಗಬಹುದು ಪರಮಾತ್ಮ, ಆಗಬಹುದು. ಜೀವನದ ನಿಗಮ ಗೋಚರ ಪವನ ಚಿಲ್ಲುತ್ತಿದ್ದ ಮನು ಜನ ಪವನ ಚಿಲ್ಲುತ್ತಿದ್ದ ಪ್ರಾಂತಿಯ ಮನು ಜನ ಪವನ ಚಿಲ್ಲುತ್ತಿದ್ದ ಕಾಂತಿಯ ಮನು ಜನ ಪವರು ಜವಯ್ಯ ಪವರು ಜವಯ್ಯ ಜಗದ ಜೀವನದ ರಾಜಾದಿರಾಜ ಗುರುಚಕ್ರೇಶ್ವರ ಹಸ್ತಿನಾವತಿಯ ಮಣಿಮುಗುಟ ರತ್ನ ಸಿಂಹಾಸನಾದೀಶ್ವರ ಬಹುಪರ 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 ಗುರುಕುಲ ಮಕಟ ಸಿಂಹಾಸನವೇ ನಮೋ ನಮಃ. ಅದ್ಭುತ ಮನ್ಮಂತರ ಸಕಲ ಕಾಮಂತರಿಂದೊಳಗೂಡಿ ಮೆರೆಯುತ್ತಿರ್ಪರಾಜೇಶ್ವರ ಗುರುಕುಲ ಪ್ರಚಂಡ ಗೋಧಂಡ ಫಲಮಂಡಿತನಾಥ ಗುರುಕುಲ ಪ್ರಚಂಡ ಗೋಧಂಡ ಫಲಮಂಡಿತನಾಥ ಅದೇ
ಸ್ವಾಗತ, ಸುಸ್ವಾಗತ. ಪಾಂಡವ ರಾಯಭಾರಿಗೆ ಪ್ರಚಂಡ ಸ್ವಾಗತ. ಕೃಷ್ಣ ಗೋಪಾಲಕನಾಗಿ ಗೋಗಳನ್ನು ಕಾದ ತಾಯಿ ಸೋರತನದಿಂದ ಮುದ್ದೆ ಮುದ್ದೆ ಬೆಣ್ಣೆಯನ್ನು ಕದ್ದು ತಿಂದದ್ದೂ ಆಯಿತು. ಬಗೆ ಬಗೆಯ ವೇಷಗಳನ್ನು ಧರಿಸಿ ಹಲವರನ್ನು ಕೊಂದದ್ದೂ ಆಯಿತು. ಅವೆಲ್ಲವೂ ಸಾಲದೆ, ಅವೆಲ್ಲವೂ ಸಾಲದೆ ಈಗ ಆ ಪಾಂಡವರ ರಾಯಭಾರಿಯಾಗಿ ಬರಬಹುದೇ? ನೀನು ನೇರವಾಗಿ ನನ್ನ ಅರಮನೆಗೆ ಬರುವೆಂದು ತಿಳಿದು ಸಕಲ ಭೋಗ ಸಾಮಗ್ರಿಗಳನ್ನು ಸಿದ್ಧಪಡಿಸಿದ್ದೆ. ನೀನು ಬಾರದೆ ಈ ದಾಸಿ ಪುತ್ರನಾದ ವಿದುರನ ಮನೆಗೆ ಹೋಗಬಹುದೇ? ಹೋಗಲಿ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಮನೆಗಾದರೂ ಹೋಗಬಾರದಿತ್ತೆ. ಬಂದಾಯ್ತಲ್ಲ, ಕುಳಿತುಕೊಳ್ಳಿ. ಗೋಪಿ ಕಾಂಗೇರ ನಾಟ್ಯವೆಂದರೆ ನಿನಗೆ ಬಲು ಇಷ್ಟವಲ್ಲವೇ? ಇರಬಹುದು. ಇರಬಹುದು ಏನು, ಇದ್ದೇ ಇರುತ್ತೆ. ನಮ್ಮ ರಾಜನಂತಿಕೆ ನಾಟ್ಯವನ್ನು ನೋಡಿ ಆನಂದಿಸು. ಕರುಣಾಳು ಕುರುಗೋಪ ರಾಜೇಶ್ವರ, ಕರುಣಾಳು ಕುರುಗೋಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ. ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ, ಕರುಣಾಳು ಕುರುಗೋಪ ರಾಜೇಶ್ವರ. ರೇಪು ಭಯಂಕರ ರೂಪ ಮನೋಹರ, ರೇಪು ಭಯಂಕರ ರೂಪ ಮನೋಹರ, ಚಾಪ ವಿಜಯಬಲ್ಲ ಕರ್ಣನ ಪರಮಾತ್ಮ. ಸೋದರ ಮಾವನ ಇತದೀಚೆ ತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ. ಕರುಣಾಳು ಕುರುಕೂಪ ನೀಲವರ್ಣಧಾ ಚೆಲುವ ಕೊಳ್ಳಲನಾದದೆ ಜಗವನೆ ಮರುಳುಗೊಳಿಪ. ಮುರಾರಿ ಶ್ರೀಹರಿ ಭೀಮನಿಗಿವನು ಕಡುವೈರಿ, ನಮ್ಮ ಅಸ್ತಿನ ಪುರದೊಡೆಯ ಕದಧಾರಿ. ಭೀಮನಿಗಿವನು ಕಡುವೈರಿ, ನಮ್ಮ ಅಸ್ತಿನ ಪುರದೊಡೆಯ ಕದಧಾರಿ. ಕರುನಾಳು ಕುರುಗೋಪ ರಾಜೇಶ್ವರ, ರಾಜೇಶ್ವರ ಗೌರವೇಶ್ವರ. ಪರಮ ಪೂಜ್ಯರಾದ ಆಚಾರ್ಯರೇ, ಗುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಗುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ನಿರ್ಣಯಗಳನ್ನು, ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ನೀವು ಹಾಗೆ ಮಾಡದೇ ಹೋದಲ್ಲಿ ಮುಂದೆ ಉಂಟಾಗಬಹುದಾದ ಅನಾಹುತಗಳಿಗೆಲ್ಲ ನೀವೇ ಕಾರಣರಾಗುವುದೆಂದು ತಿಳಿಯಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹದ್ದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತಭೂಮಿಯನ್ನು ಶಾಂತಿ ಎಂಬ ಅಮೃತಧಾರಿಯಿಂದ ಅಭಿಷೇಕ ಮಾಡುವಿರು, ಅಥವಾ ಭಯಂಕರ ರಕ್ತಧಾರಿಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವರು ಎಂಬೆರಡು ವಿಷಯಗಳಲ್ಲಿ ಒಂದನ್ನು ನಿರ್ಣಯಿಸಬೇಕಾಗಿದೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಸತ್ಯವಂತರಾದ ಪಾಂಡವರು ತಾವು ಮಾಡಿದ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಅವರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ,
ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಗೆ ವಸ್ತ್ರ. ಇಂತಹ ಮಹಾಪಾಪಗಳನ್ನು ಮನಿಸಿ ತಮಗೆ ಸಲ್ಲಬೇಕಾಗಿರುವ ಅರ್ಧ ರಾಜ್ಯಕ್ಕಾಗಿ ಅವರು ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸೈವವನ್ನು ವ್ಯರ್ಥಗೊಳಿಸಿಕೊಳ್ಳದೆ ಶಾಂತಿ ಸಂಧಾನಕ್ಕಾಗಿ ಅವರ ಸಂದೇಶದೊಡನೆ ಇದು ಯಾವ ಧರ್ಮ ಭರತ ಭೂಮಿಗೆ ಸ್ವತಂತ್ರ ಗುರುಕುಲಕ್ಕೆ ಗುರು ದ್ರೋಣರ ಹೇಳಿದ್ದೇನೆ. ಮುಂದಿನ ವಿಚಾರ ವಿಚಾರಗಳನ್ನು ಕರ್ತವ್ಯ ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸರಿ. ಮಹಾರಾಜ, ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಸುಖವಾಗಿ ಬಾಳು. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಹಾಗೆ ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು. ಅವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ದುರ್ಯೋಧನ ಯಾರದು? ಓಹೋ, ನಿಂತ್ಕೋ ಮಹಾಶಯರು, ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿಮ್ಮಂತವರಿಗೆ ಸದುಪಯೋಗ ಆಗಬಾರದೆಂದೇ ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ನಾನೀಗ ಸುಮ್ಮನೆ ಇದ್ರೆ ದೋಷವು ಸಂಭವಿಸುವುದು. ದುರ್ಯೋಧನ, ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನಿಗಿಂತ ನಾನು ಹೆಚ್ಚಾಗಿಯನ್ನು ಹೇಳಲಾರೆ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಅದರಲ್ಲಿ ಅವರು ಸಂತುಷ್ಟರಾಗುವರು. ಇದು ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ಪಾಠವನ್ನು ಆ ಪಾಂಡವರಿಗೆ ಹೇಳಲು ಲೇಖೆ ನಿಮಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹರಿಗಾಗಲಿ, ಆಚಾರ್ಯಗಾಗಲಿ, ಅಥವಾ ನಮ್ಮ ತಂದೆಯವರಿಗಾಗಲಿ, ನನ್ನೊಬ್ಬನಲ್ಲಿ ಮಾತ್ರವೇ ದೋಷವು ಕಂಡು ಬರುತ್ತಿರುವುದಲ್ಲವೇ? ಆ ಪಾಂಡವರು ನಿರ್ದೋಷಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದ್ದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ನಡೆಸಿದ. ಆದರೆ ನಿನ್ನ ಮರಳ ಮಾತುಗಳಿಗೆ ನಿನ್ನ ಮರಳ ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ ಇದು? ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರ್ಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಹಾಗು ಮಾಡು ನಿನ್ನ ವಾಕ್ಪಿಡುತ್ವವನ್ನು. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರ
ದುರಾಭಿಮಾನವೇ. ಅದು ಹಾಗಲ್ಲ ಕೇಳು. ಜೈ ಅರ್ಜುನವ ಬಂಡ ಭೀಮನ ಗುಂಡಿಗೆಯ ಕೈದ ನನ್ನನ್ನು ಸದೆ ಬಡಿಯಬೇಕೆಂದಲ್ಲವೇ? ಓ ನಿನ್ನ ಹೊಟ್ಟೆ ಬಾಕ ಭೀಮ, ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣ ಮಿತ್ರನಾದ ಕರ್ಣನನ್ನು ವಧಿಸಬೇಕೆಂದಲ್ಲವೇ? ಓ ನಿನ್ನ ಮಿತ್ರ ನಪುಂಸಕ ಅರ್ಜುನ, ಅದು ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ಕೃಷ್ಣ, ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಓ ನಿನ್ನ ಗತಿಗೆಟ್ಟ ಪಾಂಡವರು, ಅದು ಅದು ದುಸ್ಸಾಹಸ. ಈ ಕುರು ಸಹೋದರಾದ ದುರ್ಯೋಧನ ದುಶ್ಯಾಸನ್ನು ಕುಣಿಗೈದು ಈ ಭರದ ಖಂಡದಲ್ಲಿ ತಮ್ಮ ಧ್ವಜಪತಾಕೆ ನಾರಿಸುವ ಯೋಜನೆ ಮಾಡುತ್ತಿರಲ್ಲವೇ ಓ ನಿನ್ನ ಪಾಂಡವರು, ಅದು ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಜಂಬವನ್ನು ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು, ಅದು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಆರು ಏನೇ ಹೇಳಿದರು ಈ ಕೌರವೇಶ್ವರನ ಚಲಿಸದು ಚಲಿಸಲಾರದು. ಸುಮ್ಮನೆ ಕಂಠ ಶೋಷಿಸಿದ ಪ್ರಯೋಜನವಿಲ್ಲ, ಹೊರಟು ಹೋಗು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆ ಇಂತಹ ಇದ್ದವು ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಎರಡು ಪಾಂಡವರನ್ನು ಕೂಡಿ ಮಾಡುವುದು ಬೇಡ ಬೇಡ ಬೇಸರವು ಕೃಷ್ಣ. ಎರಡು ಪಾಂಡವರನ್ನು ಕೂಡಿ ಮಾಡುವುದು ಬೇಡ ಬೇಡ ಬದ ಬೇಸರವು. ನಾಡು ಹೋಗಲಿ, ನಾಡು ದೊರಕದು ನೀಡಲಾಗದೆ ಭಾಗ್ಯವನು. ಕಾಡಿಗೋಗಲಿ, ನಾಡು ದೊರಕದು ನೀಡಲಾಗದೆ ರಾಜ್ಯವನ್ನು. ವ್ಯರ್ಥ ಪಾಂಡವರ ಮುಷ್ಟಿ ಮುರಿದೆ ಹುಟ್ಟಿಕೊಳ್ಳುವೆ ನಾಡನೆಯೊಳಗೆ ಕೃಷ್ಣ. ವ್ಯರ್ಥ ಪಾಂಡವರನ್ನು ಮೆಟ್ಟಿ ಮೇವೆನೋ ಹುಟ್ಟಿಕೊಳ್ಳುವೆ ನಾಡನೆಯೊಳಗೆ ಹುಟ್ಟಿಕೊಳ್ಳುವೆ ನಾಡನೆಯೊಳಗೆ ಹುಟ್ಟಿಕೊಳ್ಳುವೆ ನಾಡನೆಯೊಳಗೆ ಕೃಷ್ಣ. ಆ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡು ಗಲಿಗಳು ನಾವು. ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನು ಸದಾ ಸನ್ನದ್ಧನಾಗಿರುವನು. ಕೃಷ್ಣ, ಬಾರಿ ಬಾರಿಗೂ ನಿನ್ನ ಸಂಧಿಯ ನೆಪದಿಂದ ಪ್ರತಿಷ್ಠತೆಯನ್ನು ತೋರುತ್ತಿರುವ ಈ ನಿನ್ನ ಪುಂಡುತನವನ್ನು ಇಲ್ಲಿಗೆ ನಿಲ್ಲಿಸು, ಹೋಗು. ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿಯಾದ ಅರ್ಜುನನ ಮೇಲಿನ ಹಾಗೆಯೇ ತೀರದ ಹೊರತು ಈ ರಾಧೆಯನಿಗೆ ಮುಷ್ಟವನ್ನು ಮುರಿಸುವುದಿಲ್ಲ. ರಾಜೇಂದ್ರ, ಚಲಿಸದು ರಾಧೇಯನ ಪಂಚ, ಚಲಿಸದು ರಾಧೇಯನ ಪಂಚ ವ್ಯರ್ಥ ನುಡಿಗಳಿ.
ಮತಿಗೆಟ್ಟು ಕುಳಿತಿರೇಕೆ ಮಹಾರತಿ ಕರೆಣಿಸಿ ಮತಿಗೆಟ್ಟು ಕುಳಿತಿರೇಕೆ ಮಹಾರತಿ ಕರೆಣಿಸಿ ದುರುಳ ಪಾತ್ಮನ ಸಿರವ ಅರಿಪತನಕ ಆ ದುರುಳ ಪಾತ್ಮನ ಸಿರವ ಅರಿಪತನಕ ಶಾಂತಿಯೇ ಈ ಅಂಗಾರಿಪಯೇ ರಾಜೇಂದ್ರ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದ್ದು. ನಮ್ಮಂತಹ ವೀರರಿಗಲ್ಲ, ಖಂಡಿತವಾಗಿಯೂ ಈ ಕೃತಿಮ ಸಂಧಾನಕ್ಕೆ ನಾವು ಒಪ್ಪುವುದಿಲ್ಲ, ಒಪ್ಪುವುದೂ ಇಲ್ಲ. ಕರ್ಣ, ನೀನೂ ಇವರಂತೆಯೇ ಮಾತನಾಡುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಯೋಚಿಸುವೆಯ? ಇದು ನಿನ್ನ ಧರ್ಮವೇ ಕೃಷ್ಣ. ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಪಕ್ಷ ವಹಿಸಿ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ, ಆ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿಯಾದ ದುರ್ಯೋಧನ ಚಕ್ರವರ್ತಿಗಾಗಿ ತನ್ನ ತನ್ನು ಮನೆಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಮೇಲು ಯದುಪತಿ. ನಿನ್ನ ಕೃತಿಮ ಸಂಧಾನಕ್ಕೆ ತಾವು ಒಪ್ಪುವುದಿಲ್ಲ, ಒಪ್ಪುವುದೂ ಇಲ್ಲ. ಫಲ ಫಲಹಂಗಾಧಿಪತಿ ಯಾದವಾಗ್ರಣಿಯ ಕಂಠವು ಬೀದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳಿದೆ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸಗೊಳಿಸುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನನ್ನು ಸನ್ಮಾನಿಸುವರು. ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ನಿಮ್ಮೆಲ್ಲರ ಸ್ನೇಹ, ಶಾಂತಿ, ಮಮತೆಯ ಹೊರತು ಮತ್ತಿನ್ನೇನೂ ಪಾಂಡವರಿಗೆ ಬೇಡ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆ ಬೇಡುವರು. ಮಿತ್ರರು ಪುಳಿಕೆಗೆ ಪಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಪಾಂಡು ನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ನೆನೆಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲೆ ಹಸನ್ನು ಒಪ್ಪಿಕೊಳ್ಳದಿದ್ದರೆ ಹೊಗಳಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ ನಿಮ್ಮ ಸಲುವಾಗಿ ಮುಂದದುಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು. ಹಠವಾದಿ ನಾನೆಂದು ತಿಳಿದು ಬಂದ ನಾನಿಲ್ಲಿ ಮುಗಿದವೋ.
ಇದರಲ್ಲಿ ನನ್ನ ಅಪರಾಧವೇನಿದೆ ಎದುರಾಜ? ಪಾಂಡವರ ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ತ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸಗಳನ್ನು ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಕವರ ವೇಷವನ್ನ ಪರಂತು ಮತ್ತಾರಿಗೂ ಸಾಧ್ಯ. ಪಾಂಡವರು ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ, ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ. ಯುದ್ಧದ ಸಲುವಾಗಿ ಕ್ಷತ್ರಿಯನ ಎಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ, ನಿನ್ನ ಅಭೀಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಅದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳನ್ನು ಏನೆಂದು ಕೇಳುವೆಯ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕೊರಬಿದ ನೀನು. ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ್ಯೂತ ಕೆಳದದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಇಳಿಸಿ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮ ಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ಧರ್ಮನಿಷ್ಠರು ಸ್ನೇಹಶೀಲರು ಆದ ಜಗನ್ ಆತ್ಮೀಯ ಬಂಧುಗಳಲ್ಲಿ ನೀನು ಜಘನ್ಯವಾದ ರಾಕ್ಷಸಿ ವೃತ್ತಿಯನ್ನೇ ತೋರಿಸಿದೆ. ಅರಗಿನವನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಮಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವುಗಳನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸುತ್ತೆ. ಕೀರ್ತಿ ಶ್ರೇಯಸ್ಸು, ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ, ಕಟ್ಟ ಕಡೆಗೆ ಕಾಡಿ ಕಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಧೀಮಂತ ಕಿಚ್ಚದೆಯ ಕಟ್ಟಾಳು ಗೌರವೇಶ್ವರನ ಏನೇ ಮೆಟ್ಟುವಂತೆ ಅಟ್ಟಾಸದಿಂದ ಚಪ್ಪಾಳೆ ತಟ್ಟಿ ಕೇಕಿ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಪತ್ನಿ ಪಾಂಚಾಲಿ ಅಂದೇ ತೊಟ್ಟಲು ಕೇಳು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತೇಶ್ವರನೇ ನಾಲ್ಕೆರಡು ಕನ್ನಡಕ್ಕೆ ನಿಂತರು ಸರಿ. ಕಲಿ ಅಂಶದಿಂದ ಉದ್ಭವಿಸಿದ ಈ ನನ್ನ ಕುರು ಸಾಮ್ರಾಜ್ಯವು ರಕ್ತದ ಮಡಿವಿನಲ್ಲಿ ಬಚ್ಚಿ ಹೋದರೂ ಸರಿ. ಕಾಡಿಗೆ ಅಸ್ತಿನಾವತ್ಯ ರತ್ನ ಸಿಂಹಾಸನಾಧೀಶ್ವರ ಅಷ್ಟೈಶ್ವರ ಸಂಪನ್ನ ಅಭಿಮಾನಗಳೆಂದು ಬಿರುದಾಂಕಿತನಾದ ಈ ಛಲದಂಕ ಮಲ್ಲ ಕೌರವೇಶ್ವರನಾದ ನಾನು ಮಶಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾದ ಹೋದರೂ ಸರಿ. ಛಲ ಛಲವನ್ನು ಬಿಡೆ, ಛಲವನ್ನು ಕೊಡೆ. ಕಟೆಯ ಮಾತಿ ನಿರಂತರ
ಅವರಿಗೆ ಅರ್ಧ ರಾಜ್ಯವಲ್ಲ, ಒಂದು ಊರಲ್ಲ, ಒಂದು ಗೋಪಾದವೆಷ್ಟು ಜಾಗದಲ್ಲಿ ಒಂದು ಸೂಜಿ ಮನೆಯಷ್ಟು ಭೂಮಿ ಎಂದು ಬರೋದು. ಎಲ್ಲವೂ ನಲ್ಲೇರ ನಲ್ಲ ಮಾತಿನ ಮಲ್ಲ ಎಲ್ಲವನ್ನೂ ಕೇಳಿದೆಯಲ್ಲ, ನೀನು ಬಂದು ಬಹಳ ವೇಳೆ ಆಯ್ತಲ್ಲ, ನೀನಿಂದ ಹೊರಡಬಹುದಲ್ಲ. ತಿರಸ್ಕರಿಸಿಬಿಟ್ಟೆಯಾ ಕುರುಕುಲದ ಕಳಂಕ ಸ್ವರೂಪನೇ? ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ, ಯದು ವಂಶದ ಕಳಂಕ ಸ್ವರೂಪ. ದುರ್ಯೋಧನ, ನಿನ್ನ ವರ್ತನೆ ಕ್ಷಮ್ಯ, ಅಪರಾಧ. ಅಪರಾಧ? ಅಪರಾಧಕ್ಕೆ ಶಿಕ್ಷೆ, ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ, ಅದನ್ನಾಗದೇ ನಿರ್ಣಯಿಸಿ ಸಲಹೆಯನ್ನು ಇತ್ತಿರುವೆನು. ಏನೆಂದು? ಯಾರಿಗೋ ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದಲೇ ಕೇಳಬೇಕೇ ಕೃಷ್ಣ? ಕೃಷ್ಣ, ಈ ನಿನ್ನ ಉಚಿತವಾದ ರಾಯಭಾರಕ್ಕೆ ಉಚಿತವಾಗಿಯೇ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಒಂದು ಮುಖ್ಯ ಸಲಹೆಯನ್ನಿತ್ತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿರಲೇಬೇಕು. ಅದ್ಭುತಕ್ಕೆ ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುತ್ತೇನೆ. ಸ್ವೀಕರಿಸು ದುಶಾಸನ, ಅಗ್ರಜ ಈ ಕೃಷ್ಣನ ಅಗ್ಗಗಳಿಂದ ಬಂಧಿಸು. ಧರಿಸಿರುವ ಚಕ್ರವೊಂದಿಡೆ ದುರ್ಯೋಧನ, ನಾಂ ಧರಿಸಿರುವ ಚಕ್ರವೊಂದಿಡೆ ನಿನ್ನಂತ ಶತಕೋಟಿ ದುರ್ಯೋಧನರು ಹತರಾಗುವರುಳೆ. ಯಾರನ್ನು ಬಂಧಿಸುವರು? ಮತಗಳಿಗ ಬಟ್ಟೆಯಿಂದ ಬೆಂಕಿಯನ್ನು, ಭೀಷಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಚಿಸಿದ್ರಾ? ಅಸಂಭವ, ಅದು ನಿಮ್ಮಿಂದ ಸಾಧ್ಯವಾಗುತ್ತೆ. ಈಗ ಬಂಧಿಸಿರಿ ನನ್ನನ್ನು. ಏನಿದು ಮಾಯೆ, ಏನಿದು ಮಾಯೆ! ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ. ಇಡೀ ಇಡಿದು ಬಂದ ಇಲ್ಲಿ ಬಾ ಕಣ್ಣ. ಪರಮಾತ್ಮ, ಮಹಾಮಹಿಮನಾದ ನೀನು, ಹೀನ ಕುಲದವನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ಸ್ವಾಮಿ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೆ, ಒಂದು ಸಾರಿ ಯೋಚಿಸಿ ನೋಡು. ಪರಮಾತ್ಮ, ನಾನೆಂದಿದ್ದರೂ ಓರ್ವ ಸೂತನೆಂಬ ವಿಚಾರವು
ಈ ಪ್ರಪಂಚವೇ ಮರೆಯುತ್ತಿಲ್ಲವಲ್ಲ ದೇವ. ಇದು ಸಾಧ್ಯವಿ ದೇವ. ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯು ನಿನ್ನನ್ನು ಹಡಿದ ತಾಯಿ. ಸೂರ್ಯನೇ ನಿನ್ನ ಜನಕನು. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ಏನು ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ? ವೀರ ಮಾತೆಯಾದ ಕುಂತಿದೇವಿ, ಮಾದ್ರಿದೇವಿ, ಪಾಂಡುರಾಜ್ಯದ ಎನ್ನೆಯ ಜನನೇ ಜನಕರೇ. ಓಹೋ, ಮರೆತಿದ್ದೆ ದೇವ, ಮರೆತಿದ್ದೆ. ಇದು ಯುದ್ಧ ಕಾಲ, ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಉಳಿಸುವ ಸಲುವಾಗಿ ಇಂತಹ ಸಂದರ್ಭಗಳನ್ನು ಕಲ್ಪಿಸಿಕೊಂಡು ನನ್ನನ್ನು ವಂಚಿಸಲು ಬಂದಿರುವೆಯಾ ದೇವ? ರಾಜಾದಿ ರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಯಲ್ಲ, ಇದು ನಿನ್ನ ಧರ್ಮವೇ ಕರ್ಣ. ಪರಮಾತ್ಮ, ವಾಸುದೇವ ದೇವಾ, ಪಾಪಿಯಾದ ಪರಿತಾಪಟಿ ದೇವಾ. ಹೇ ಜನಾರ್ದನ, ಏ ಜನಾರ್ದನ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನಗಪ ಹಿಂದೆಯಲ್ಲಿ ಬೆಂದೆ. ಇಂದು ವದನಗಪ ಹಿಂದೆಯಲ್ಲಿ ಬೆಂದೆ ಬಂಧು ವಿಮೋಚನ ಮಾಧವ ನರಿಯದೆ. ಬಂಧು ವಿಮೋಚನ ಮಾರ್ಗವ ನರಿಯ ದೇವಾ, ಪಾಪಿಯಾದ ಪರಿತಾಪ ಕೀಡಾದ ದೇವಾ, ಶೋಧನೆಗೆ ಶಾಪ.
ಅಂತರ ಬರಿ ನಮ ಜನ್ಮ ರಹಸ್ಯದ ಅಂತರ ಬರಿತು ಜನ್ಮದಾತೆಯ ಹೃದಯ ಒರಿತು ಕೃಷ್ಣ ಅಂತರವರಿತು ಜನ್ಮದಾತೆಯ ನಿರ್ದಯವರಿತು ದೇವಿತಲೇ ಪರಿ ಸಹಜರ ಸಮಗೋಡೆ ಪ್ರಥಮ ಜೀವಿಸಲೇ ಪರಿ ಸಹಜರ ಸಮಗೋಡೆ ಪಾತಕಿ ಜೀವನ ಸಂಕಟ ಪಾತಕಿ ಜೀವನ ಸಂಕಟಕಾರ ದೇವಾ ಶೋಧನೆಗೆ ಶಾಪ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ವಿಧಿಶಾಪ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರನ ಮೇಲೆ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕಕ್ಕೆ ಬೀಳುವನು. ಅಲ್ಲದೆ ನಂಬೆ ಸ್ವಾಮಿಗೆ ದ್ರೋಹ ಮಾಡುವುದೆಂತೂ ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾಗಿರುವ ಈ ನನಗೆ ಇಂತಹ ಸಂಕಟಗಳನ್ನು ತಂದುಡ್ಡಬೇಡ ದೇವ. ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ ತಮ್ಮ ಮಾತನ್ನು ಸತ್ಯವೆಂದು ನಂಬಲು ತಮ್ಮಲ್ಲಿ ಸರಳವಾದ ಸತ್ಯಾಂಶವೇನಿರುವುದು? ಏಕಿಲ್ಲ ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ಹಿಂದೆ ತಾನು ಕನ್ನಿಕಾವಸ್ಥೆಯಲ್ಲಿರುವಾಗ
ದುರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿದನು. ಅವುಗಳು ಫಲಿಸುವವೋ ಇಲ್ಲವೋ ಎಂಬುದನ್ನು ಮನದಲ್ಲಿ ಸಂಶಯಪಟ್ಟು ಅವುಗಳಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕ ಅಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಯಲ್ಲಿ ಸಿಕ್ಕಿದೆ. ಅವರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದರು. ಈಗಲೂ ನನ್ನ ಸಂಗಡ ಬಾ, ಕೌರವರನ್ನು ಪಾಂಡವರನ್ನು ನಿನ್ನ ಪಾದಗಳ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತರಿಂದಲೂ ಒಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರವನ್ನು ಮಾಡುವಂತೆ ಬಾ ಕರ್ಣ. ಪರಮಾತ್ಮ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರ ಆಗಿದ್ದ ಪಕ್ಷದಲ್ಲಿ ಅವರು ನನ್ನನ್ನು ನೋಡಿದಾಗಲೆಲ್ಲ ನೀಚ ಕುಲದವನು, ಹೀನ ಕುಲದವನು, ಸೂತ ಕುಲದವನೆಂದು ಈ ಆಳಿಸುತ್ತಲೇ ಇರುವರಲ್ಲ. ನಾನು ಇಂತಹವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ? ಇಲ್ಲ ಕರ್ಣ, ನಿನ್ನ ಜನ್ಮ ವೃತ್ತಾಂತವು ನಿನ್ನ ತಾಯಿಯಾದ ಕುಂತಿಗೂ ಪಾಂಡವರಿಗೂ ಅಥವಾ ಯಾರಿಗೂ ಸಹ ತಿಳಿಯಿತು. ಕುಂತಿ ದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನಾರು ಅವನನ್ನು ನೋಡಿದರೆ ನನಗೆ ಮುರುಕು ಉಂಟಾಗುವುದೆಂದು ಪದೇ ಪದೇ ನನ್ನ ಬಳಿ ಹೇಳುತ್ತಿದ್ದಳು. ಈಗಷ್ಟೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿದ್ದೇನೆ. ಆಕೆಯು ನಿನ್ನನ್ನು ಕಾಣಲು ಗಂಗಾನದಿಯ ತೀರದಲ್ಲಿ ಅತ್ಯಂತ ಸಂಭ್ರಮದಿಂದ ಬರುವಳು. ನೀನು ಅಲ್ಲಿಗೆ ಹೋಗು, ಆಕೆಯ ಮನಸ್ಸು ನೋಯಿಸಬೇಡ, ಸಂತೋಷಗೊಳಿಸು. ನಾನು ಬರಲೇ ಕರ್ಣ. ಪರಮಾತ್ಮ, ಆಗಬಹುದು ತಂದೆ, ತಾವಿನ ಹೋಗಿ ಬನಿಸುವನು. ಶ್ರೀಕೃಷ್ಣ ಪರಮಾತ್ಮನು ಸರಿಯಾಗುತ್ತದೆ, ಎಂದಿಗೂ ಅಸತ್ಯವನ್ನು ಆಡುತ್ತಿದ್ದವನಲ್ಲ. ಧರ್ಮವೇ ತನ್ನ ಉಸಿರೆಂದು ಧರ್ಮವನ್ನೇ ಅವಲಂಬಿಸಿ ನಿಟ್ಟಿಸಿರು ಬಿಡುತ್ತಿರುವ ಧರ್ಮರಾಯನು, ನನ್ನ ಸಹೋದರನಿ, ಸಾವಿರ ಹಾನಿಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ, ಅದೇ ನೀನು ನನ್ನ ಸಹೋದರನಿ. ತೇಜೋಮಯಿಗಳಾದ ನಕುಲ ಎನ್ನಯ ಹನುಜರೇ, ವೀರಮಾತೆಯಾದ ಕುಂತಿದೇವಿ, ಮಾದ್ರಿದೇವಿ, ಪಾಂಡುರಾಜ, ನನ್ನ ಜನನಿ ಜನಕರೇ, ಪರಶಿವನನ್ನು ಸರಿಸಮನಾಗಿ ಹೋರಾಡಿ ಪಾಶು ಪಥಾಸ್ತ್ರವನ್ನು ಪಡೆದು ಪಾರ್ಥ, ಫಲ್ಗುಣ, ಕಿರೀಟಿ, ಧನುಂಜಯ, ಸವ್ಯಸಾಚಿ, ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಿಂದಲೂ ದಿಗಂತ ಕೀರ್ತಿ ಜ್ಯೋತಿಯನ್ನಾಗಿಸಿಕೊಂಡು ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ನನಗೆ ಪರಮ ವೈರಿ ಎನಿಸಿದ ಅರ್ಜುನ, ಅಯ್ಯೋ ಅರ್ಜುನ, ನೀನು ನನ್ನ ಸಹೋದರನೇ. ಅಯ್ಯೋ ಪಾಪಿ ಅರ್ಜುನ, ನಿನ್ನನ್ನು ರಣರಂಗದಲ್ಲಿ ಕತ್ತರಿಸುವುದಾಗಿ ಶಪಥವನ್ನು ಮಾಡಿದಿನಲ್ಲ, ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ಕುರುಕ್ಷೇತ್ರದ ರಕ್ತದ ಮುಡಿವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನ ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ, ಹೇಗೆ ಸಹಿಸಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ವೃತ್ತಿಗೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಅಯ್ಯೋ, ಇದುವರೆಗೂ ಬಂಧು ವರ್ಗದವರು ಯಾರೆಂಬುದು ತಿಳಿಯದೆ ಈಗ ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಎಂಥ ಉಭಯ ಸಂಕಟ! ಅಯ್ಯೋ ಪಾಪಿ ಕರ್ಣನೇ, ಪಾಂಡು ಪುತ್ರನಾಗಿ ಜನಿಸಿ ಪಾಂಡುರನ್ನೇ ಕೊಲ್ಲಲು ಹೊರಟಿವಿಯಲ್ಲ. ಕೊಲ್ಲಲೇ ಪಾಂಡು ಕುಮಾರರನ್ನ ಕೊಲ್ಲಲೇ, ಕೊಲ್ಲಲೇ ಪಾಂಡು ಕುಮಾರರಂ ನಾಂ ಕೊಲ್ಲಲೇ, ಗುರುಗಳ ತಮ್ಮಂದಿರಂ ನಾಂ ಕೊಲ್ಲುದೇ. ಛಲದಿಂ ಪಾರ್ಥನ ರುಂಡವಂ ತೊರೆದು, ಛಲದಿಂ ಪಾರ್ಥನ ರುಂಡವಂ ತೊರೆದು, ಮ ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲಾಗದೆ, ಪಾರ್ಥನ ಗೋರ ಶರಕೆನು ಗೊತ್ತಾಗಲೇ. ನಮ್ಮ ದೀನದಯಾನಿಧಿ ವಾಸುದೇವ, ನಿನ್ನ ಹೊರತು ನನಗೆ ಬೇರೆ ಗತಿಯಾರು. ಆತ್ಮೀಯರ ಸದ್ಯರಿಂದ ಪರಿತಿಷ್ಠಿಸಲ್ಪಟ್ಟಿದ್ದು ಭೋಗ ವಸ್ತುವನಂತೆ ಕಾಡಿಂದ ಕಾಡಿಗೆ ಅಳೆದುದ್ದಾಯಿತು.
ಕದ್ದ ಕಳ್ಳನಂತೆ ಕೀಚಕನ ಭಂಗವನ್ನೆಲ್ಲ ಸಹ ಸಹಿಸು. ಛೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ಕೃಷ್ಣ? ಪಾಂಚಾಲಿ ಪ್ರಿಯತಮೆ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ ಕಡುಗು ರತ್ನರವರನ್ನು ವಧಿಸಿದೆ ನಾನು. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ ಕಡುಗು ರತ್ನರವರನ್ನು ವಧಿಸಿದೆ ನಾನು. ಎಂಬೈರಿಗಳವರನ್ನು ಸಿಗಲಿದೆ ನಾನು ಮನದಿ ಪ್ರಿಯತಮೆ. ಸಿಗಿದವರ ಹೆದೆಯ ಬಗೆಯುತ್ತಲಿ ಹೃದಯ, ಬಿಸಿ ರಕ್ತಗಳು ನಿನ್ನ ಮುಡಿಗಟ್ಟಿಸಿದೆ ನಾವು ಪ್ರಿಯತಮೆ. ಸಿಗಿದವರ ಹೆದೆಯ ಬಗೆಯುತ್ತಲಿ ಹೃದಯ, ಬಿಸಿ ರಕ್ತಗಳು ನಿನ್ನ ಮುಡಿಗಟ್ಟಿಸಿದೆ ನಾವು. ಪಾಂಡವರ ಪತ್ನಿ ಎಂದೆನಿಸಿದರೆಯೋಳು ಪ್ರಿಯತಮೆ, ಪಾಂಡವರ ಪತ್ನಿ ಎಂದೆನಿಸಿದರೆಯೋಳು, ಕೆಚ್ಚದೆಯ ಲಾರಿಯಂತಿರಲಿ ಬರೆಯೋಳು, ಕೆಚ್ಚದೆಯ ಲಾರಿಯಂತಿರಲಿ ಬರೆಯೋಳು. ಪಾಂಚಾಲಿ ಶೋಕ ಬೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ ಕಡುಗು ರತ್ನರವರನ್ನು ವಧಿಸಿದೆ ನಾನು ಮನದಿ. ಶೋಕ ಬೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ ಕಡುಗು ರತ್ನರವರನ್ನು ವಧಿಸಿದೆ ಮನದಿ. ಎಂಬೈರಿಗಳವರನ್ನು ಸಿಗಿದೆ ನಾನು ಮನದಿ. ಅಳಬೇಡ ಪಾಂಚಾಲಿ ಅಳಬೇಡ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದ್ರಲ್ಲವೇ, ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕತನದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ ದೇವಿ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ವಿಧದಲ್ಲಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ದುಃಖಿಸಲು ಕಾರಣವೇನು? ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ತಾವು ಎಷ್ಟಾದ್ರೂ ಮೊದಲೇ ಅಣ್ಣನ ಆಜ್ಞಾಧಾರಕರಲ್ಲ. ಅದು ಹಿಂದಿನ ಮಾತು, ಈಗ ನಾನು ಯಾರೋ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಕೇಳಿ, ನಾನು ಈ ದಿನ ಹಸ್ತಿನಾಂಬಿ ದೇವಿ ದರ್ಶನಕ್ಕಾಗಿ ಹೋಗಿದ್ದೇನೆ. ಅಲ್ಲಿ ಆ ದುರ್ಯೋಧನನ ಭಕ್ತಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಗುತ್ತಾ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳುಹಿಸಿದ್ದಾರೆ, ಇನ್ನೇನು ಸಂಧಿಯಾಗುವುದು? ಆಗಲಾದ್ರೂ ನಿನ್ನ ಬಿಚ್ಚದ ಮುಡಿಯನ್ನು ಕಟ್ಟುವಿಯಷ್ಟೇ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ ನಕ್ಕಳು. ಏನು ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನ್ಯಾರು, ನಮ್ಮಣ್ಣನಾದ ಆ ಶ್ರೀಕೃಷ್ಣ ಪರಮಾತ್ಮನಲ್ಲವೇ. ಗೋಪಿಕಾಂಗನರ ವಿಲಾಸ ವಿಪ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿ ಬಂದಾಗಲೇ ಈಗಾಗಬಹುದೆಂದು ಭಾವಿಸಿದ್ದೇನು. ಪ್ರಿಯತಮೆ, ಆ ಭಾನುಮತಿಗೆ ಏನು ಉತ್ತರ ಕೊಟ್ಟೆ? ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವ ತನಕ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ ಬಾಪು, ಚಮತ್ಕಾರವಾದ ಉತ್ತರವನ್ನೇ ನೀಡಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆ. ಸ್ವಾಮಿ ನೆನಪಿದೆಯೇ, ಹಿಂದೆ ಒಂದು ದಿನ ನನ್ನ ಈ ಬಿಚ್ಚದ ಬಿರುಗೂದಲನ್ನು ನೋಡಿ ಕುರುಕುಲ ಅಂತಕ ಕಾಳರಾತ್ರಿ ಮತ್ತಿನ್ನೂ ಅದೇನೇನು ಹೇಳಿದ್ದಿರಲ್ಲ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾವಾಕ್ಯಗಳನ್ನು ಕೇಳಲಪೇಕ್ಷಿಸಿವೆ ದೇವಿ. ಈ ಭೀಮನು ಮಾಡಿದ ಪ್ರತಿಜ್ಞೆಯನ್ನು ಎಂದಿಗೂ ಮರೆಯುವಂತಹ ಏಡಿಯಲ್ಲ. ಹೇಳುವುದು ಮಾತ್ರವೇ ಅಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಏನಾಗುವುದು? ತಾ ಮೊದಲೇ ಅಣ್ಣನ ಆಜ್ಞಾಧಾರ. ನನ್ನನ್ನು ಕೆರಳಿಸಬೇಡ ದೇವಿ, ಈಗ ನಾನು ಯಾರೋ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹು ಆತುರದಿಂದ ನಿಲ್ಲಿಸುತ್ತಿರುವೆನು. ಧರ್ಮ ಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೌರವನ ಬಾಳು ಕೆಡಿಸದೆ ತಾಳು ತಾಳು ನೀ ಶುಭಮತಿಯೇ, ಕುಳ ಕೌರವನ ಬಾಳು ಕೆಡಿಸದೆ ತಾಳು ತಾಳು ನೀ ಶುಭಮತಿಯೇ, ಸೇರುತ್ತೆ ಈ ಹರಿಯನು ಸ್ವರಗಳು ಸೇರುತ್ತೆ ಈ ಹರಿಯನು ಪ್ರಿಯತಮೆ. ಪುರಗಳು ಈಗಲೇ ಗುರುಕುಲವೆಲ್ಲವ ಸದ ಬಳಿಯುವ ನಮ್ಮ ಅಂತೆಯೇ, ಪುರಗಳು ಈಗಲೇ ಗುರುಕುಲವೆಲ್ಲವ ಸದ ಬಳಿಯುವ ನಮ್ಮ ಅಂತೆಯೇ. ಗುರುಣ ಕೌರವನ ಸಿಗದು ಬಗೆವೆನ್ನ, ಗುರುಣ ಕೌರವನ ಸಿಗದು ಬಗೆವೆನ್ನ ಸೇರುತ್ತೆ ಈ ಹರಿಯನು ಸೇರುತ್ತೆ.
ಚೇಚೆ ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಹೋಗೋಣ, ಭೀಮಸೇನನ್ನು ಸಮಾಧಾನ ಪಡಿಸು. ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಕಾರಣನೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನನ್ನು ಸಮಾಧಾನ ಪಡಿಸುವುದು ನನಗೆ ದುಸ್ಸಾಹಸವೆನಿಸುವುದು. ಪಾಂಚಾಲಿ, ಸಮಾಚಾರವೇನು? ಏಕೆ ನನ್ನ ಈ ಬಿಚ್ಚದ ಬಿರುಕುವುದಲ್ಲೂ ನಿಮ್ಮ ಪ್ರಶ್ನೆಗಳ ಉತ್ತರವನ್ನು ಕೊಡುತ್ತಿರುವುದು ಸಾಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿರುವೆನು. ನೀ ಮೀರುವ ಸಮ್ಮುಖದಲ್ಲಿ ಈಗಲೇ ಹೇಳುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಿಸಬಹುದು. ಅದಕ್ಕೆ ಅರ್ಜುನನು ಅನುಮೋದಿಸಲೂಬಹುದು, ನಕುಲ ಸಹದೇವರು ಸುಮ್ಮನಿರಲಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನ ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷಿಕರಂತೆ ಕಂಡವರ ಮನೆ ಬಾಗಿಲಿನಲ್ಲಿ ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಅಸ್ಥವಾಗಿ ಕಾಣಿಸಬಹುದು. ಆದರೆ ನಾನಿನ್ನೊಂದು ಗಳಿಗೆಯೂ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮಗಳ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮ್ಮೂಲನವಾಗಿ ನಾಶ ಮಾಡಬಲ್ಲದ್ದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪಗಳನ್ನು ಮಾಡುತ್ತೀರಿ, ನನಗೆ ತೋರಿದ್ದನ್ನು ನಾನು ಮಾಡುವೆನು. ಮುನಿ ಸೇತಕ ನಿನಗಿ ಬರಿ ಅನುದಾತನ ಸೈರಿ ಪುದುರಿ ಮನ ಸೈರಿ ಶಾಂತನಾಗು ಭೀಮಾ ಆತುರಾದಿ ಪಲ್ಲವೇ ನಿಯೋದೈ ಧರ್ಮ ವಿಚಾರದ ಮರ್ಮವ ನರಿಯದೆ ಧರ್ಮ ವಿಚಾರದ ಮರ್ಮವ ನರಿಯದೆ ಕರ್ಮಕ್ಕೆ ಪಾಡಿಗಳಾಗುತ್ತಿರಿ ಕರ್ಮಕ್ಕೆ ಪಾಡಿಗಳಾಗುತ್ತಿರಿ ಚೇತರ ನಡತೆ ಪ್ರೀತಿ ಆತುರಾದಿ ಪಲ್ಲವೇ ನಿಯೋದಯ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಕೋಪ ಮಾಡೋಕ್ ಬೇಡವಣ್ಣ, ಅಗ್ರಜನು ನಮ್ಮೆಲ್ಲರಿಗಿಂತ ಹಿರಿಯನು. ಆತನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಕರುಣಿ ನಿನ್ನನು ನಾವು ಕರುಣಿ ನಿನ್ನನು ನಾವು ಕರುಣಿ
ಮೊದಲು ಕರ್ಣನ ಶಿರವನ್ನು ಕಡಿದು ಕಣದಳು ಕರ್ಣನ ಶಿರವನ್ನು ಕಡಿದು ಪಂಚಾಲಿ ಇದಕ್ಕೆ ಏನು ಹೇಳುವೆ? ಏನು ಹೇಳುವುದು? ಧರ್ಮ ಅಧರ್ಮವೆಂದು ಅಮ್ಮನಿಸುತ್ತಾ ಕ್ಷತ್ರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆಲ್ಲರಿಗೂ ಉಚಿತವೇ? ಇದ್ದದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ಯುದ್ಧವು ಇಂಥ ಘೋರ ಕರ್ಮವೆಂದು ನೀನಿನ್ನೂ ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಆರಂಭಿಸಿದರೆ ಅದರಿಂದ ಮುಂದಾಗುವ ಅವಿವಿಚಾರಕ್ಕೆ ದುಃಖಿಸಬೇಕಾಗುವುದು. ಆದ್ದರಿಂದಲೇ ಶಾಂತಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವನು ದ್ರೌಪದಿ. ರಾಜೇಂದ್ರ, ದೌಮ್ಯನನ್ನು ಸಂಧಿ ಕಳಿಸಿ ಅಪಮಾನ ಹೊಂದಿರುವಿರಿ, ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿ ಕಳಿಸಿ ಅಪಮಾನಕ್ಕೆ ಗುರುಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಅರ್ಜುನ, ನಾನಿಲ್ಲಿರಲು ಸಾಧ್ಯವಿಲ್ಲ. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರದ ಫಲಗಳು ನಿಮಗೆ ಇರಲಿ, ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ತಡೆಯಿರಿ, ನಮ್ಮನ್ನು ನೋಡಿ ಎದುಕುದು ನಗು ನಗುತ್ತಾ ಇತ್ತ ಕಡೆ ಬಂದು ನಿಂತಿದ್ದಾರೆ. ಶಾಂತರಾಗಿ ಈ ಸಹೋದರ ನಮಸ್ಕಾರಗಳನ್ನು ಸ್ವೀಕರಿಸುವ ಪಾಂಡವನನ್ನ ಪ್ರಣಾಮಗಳನ್ನು ಸ್ವೀಕರಿಸುವ ವಾಸುದೇವ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನಾರು ಈ ಕೃಷ್ಣನಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಎಲ್ಲವೂ ಸಮರ್ಪಕವಾಗಿ ನಡೆಯಿತು, ಸಂಧಿ ವಿಚಾರವೂ ನಡೆಯಿತಷ್ಟೇ. ಪಾಂಚಾಲಿ, ನಾನಿಲ್ಲಿರಲು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ತಡೆಯಿರಿ, ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ದೇವಿ, ರಾಜ್ಯಸಭೆಯಲ್ಲಿ ಏನು ನಡೆಯಿತು ಪರಮಾತ್ಮ? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ಹೇಳಿ. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ, ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನು ಅಪೇಕ್ಷಿಸಿದಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ಭೀಮಸೇನ, ನಾನು ಹೋದದ್ದು ಅದಕ್ಕಾಗಿಯೇ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸ ನೆಪದಿಂದ ಅರ್ಜುನನು ಬಳೆ ತೊಟ್ಟನು, ಈಗ ಸಂಧಿಯ ನೆಪದಿಂದ ನಮ್ಮೈವರಿಗೂ ಸೀರೆಯನ್ನುಡಿಸಲು ಅಣಬಡಿಸುತ್ತಿರುವೆಯಾ? ಯಾವ ಒಗ್ರಾಣಿ ಈ ಪಾಂಡು ಪುತ್ರರ ಮೇಲೆ ನಿನಗೇಕಿಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳಬಾರದೆ? ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಈ ಸ್ವಾಭಿಮಾನ ಶೂನ್ಯವಾದ ಸಂತಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ರಾಜ್ಯಸಭೆಯಲ್ಲಿ ಏನು ನಡೆಯಿತು ಪರಮಾತ್ಮ? ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮಗಳ ಸಂದೇಶವನ್ನು ತಿಳಿಸಿದರು, ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ದ್ರೋಣ ಮುಂತಾದವರು. ಆ ದುರ್ಯೋಧನ, ಆತನು ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು ಕೃಷ್ಣ. ಅದನ್ನು ಸಾಧಿಸಿದೆ, ಸಾಧಿಸು, ಇನ್ನೂ ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರದ ಫಲಗಳು ನಿಮಗೆ ಇರಲಿ, ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡಲು. ಭೀಮಸೇನ, ನಿನಗೇಕಿಷ್ಟೊಂದು ಅಸಹನೆ, ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಡುವುದು ಹೇಗೆ ಸಾಧ್ಯ? ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ಒಪ್ಪದು, ಒಪ್ಪಲಾಗದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವುದು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಏನು ಕೃಷ್ಣ ಆ ದುರ್ಯೋಧನನ ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನಾನು ಹೇಳಿದಂತೆ ಕೇಳಬೇಕು. ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ಹೇಳಲಾಗುವುದಿಲ್ಲ. ಈ ಪರಿಹಾಸ ಬೇಕೆ ಕೃಷ್ಣ? ಇದು ಪರಿಹಾಸವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಆ ಗದೆಯನ್ನು ಸ್ವಲ್ಪ ದೂರವೂ ಆಗಿಟ್ಟು ನನ್ನ ಪಾರ್ಶ್ವದಲ್ಲಿ ಬಂದು ಕುಳಿತುಕೋ, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆ.
ಇದು ನಿನ್ನ ಇಚ್ಛೆ ಅಂತ ಕುಳಿತುಕೊಂಡಿರುವೆನು. ಈಗಲಾದರೂ ಏನು ಕೃಷ್ಣ ಏನು? ಓ ದುರ್ಯೋಧನನ ಸಂದೇಶ. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಹ್ಮ್, ಅದು ಹೋಗಲಿ. ಹಾಗಾದರೆ ನೀನು ನನ್ನ ಬಂಧಿ. ಅದು ಕ್ಷಣ ಕಾಲ ಮಾತ್ರ. ಯಾದ್ರಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡಯ್ಯ. ಎಂದಾದರೂ ತಮ್ಮ ಮಾತನ್ನು ನಾನು ಮೀರಿರುವನೇ ಅಣ್ಣ. ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ನೀನೇನು ಪರಿಹಾಸ ಮಾಡುತ್ತಿರುವಿ ಅಣ್ಣ? ಇದು ಪರಿಹಾಸವಲ್ಲ ಸಹೋದರಿ, ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಭೀಮಸೇನ, ನಿಮಗ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ನಿರ್ಭಯವಾಯಿತು. ಈಗ ಕೇಳಿ, ಈ ದಿನ ಭೀಮಸೇನನನ್ನು ಬಂಧಿಸಿರುವ ಹಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರ್ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು? ಯಾರು? ದುರಾತ್ಮರು. ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ಸಹೋದರ ದುಶ್ಯಾಸನ ಈ ಕಾರ್ಯವನ್ನು ನಡೆಸಿದನು. ಇಂಥ ಸಾಹಸವನ್ನು ಅವರಿಂದಲದೆ ಮತ್ತಾರಿಂದ ಸಾಧ್ಯ? ಪಾಂಚಾಲಿ, ಬಿಚ್ಚು ನನ್ನ ಕೈಗಳನ್ನು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವರ ರಾಜಮೌರಿಯನ್ನು ಆ ಕುನ್ನಿ ಕೌರವರು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ನಿಮ್ಮ ಸಂದೇಶಕ್ಕೆ ಆತನು ಕೊಟ್ಟ ಉತ್ತರವನ್ನು ಕೇಳಿ. ನೀವು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ವೀರ ರಥಿಗರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ಎಂದು ಹೇಳಿಯೇ ಬಿಟ್ಟ. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ, ನಿನ್ನ ಇಚ್ಛೆಯಂತೆ ಮಾಡು ಮುಕುಂದ. ಪಾಂಚಾಲಿ, ಬಿಚ್ಚು ನನ್ನ ಕೈಗಳನ್ನು. ಅಗ್ರಜ, ನೀನಾದರೂ ಬಿಚ್ಚು ನನ್ನ ಕೈಗಳನ್ನು. ಧನಂಜಯ, ನೀನಾದರೂ ಬಿಚ್ಚು ನನ್ನ ಕೈಗಳನ್ನು. ಕೃಷ್ಣ, ನೀನಾದರೂ ಬಿಚ್ಚು ನನ್ನ ಕೈಗಳನ್ನು. ಏಕೆ ಏಕೆ ಕೃಷ್ಣ ಈ ಪರಿಹಾಸ್ಯದ ನಗು? ಏನು, ಯಾರು ಬಿಚ್ಚುವುದಿಲ್ಲವೋ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಈಗ ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ಜಯಿಸುಬೇ ಕುರು ವಂಶವ ಹಳಬಿರೋತಿ ಬಿಕಾರಿ ದುರಸ್ಸರ. ಜಯಿಸುಬೇ ಕುರು ವಂಶವ ಹಳಬಿರೋತಿ ಬಿಕಾರಿ ದುರಸ್ಸರ. ಜಯಿಸುಬೇ ಕುರು ವಂಶವ. ಪಾಪಿಗಳ ಪಿಡಿಯುತ್ತ ಪಟ ಪಟ ಕುರುಳರ ಗೆಲ್ಲುಗ ಬಲೆ ಬಲೆ. ಪಾಪಿಗಳ ಪಿಡಿಯುತ್ತ ಪಟ ಪಟ ಕುರುಳರ ಗೆಲ್ಲುಗ ಬಲೆ ಬಲೆ. ಪಟ ಪಟ ತುರುಳದ ಅದ ಮರ ಕೊಡುವೆ. ಪಟ ಪಟ ತುರುಳದ ಅದ ಮರ ಕೊಡುವೆ. ಜಯಿಸುಬೇ ಕುರು ವಂಶವ ಹಳಬಿ ರೋಗಿ ಬಿಕಾರಿ ದುರಾತ್ಮರ. ಜಗ ಜಯಿಸುಬೆ ಜಗ ಜಯಿಸುಬೆ ಜಗ ಜಯಿಸುಬೆ ಕುರು ವಂಶವ. ಈಗ ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿ ಸ್ತನ್ಯಪಾನ ಮಾಡಿದ್ದು ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಮ್ಮೂಲನವಾಗಿ ನಾಶಪಡಿಸಿ ಕುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿರಕ್ತದಿಂದ ಪಾಂಚಾಲಿಯಂ ಬಿಡುಮುಡಿಯಂ ಕಟ್ಟುವೆನು. ಆನಂತರ ಆದರ್ಪಿತನಾದ ಆ ದುರ್ಯೋಧನನ ತೊಡೆಯನ್ನು ಈ ನನ್ನ ಘನಗದಾದಂಡದಿಂದ ಮುರಿದು ಅವನ ರಾಜಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು 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 ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಶಪಾತ್ಮಜಂ ಶ್ವೇತಪದ್ಮಧರಂ ದೇವಂ
ಸಂಸೋರ್ಯಂ ಪ್ರಣಮಾಮ್ಯಗಂ ಸಂಸೋರ್ಯಂ ಪ್ರಣಮಾಮ್ಯಗಂ ಪರಿಯಲಾರದ ಗೋರಸಂ ದೇಹದಾಬ್ದಿಯೊಳ್ ಮುಳುಗಿದೆ ಅರಿಯಲಾರದ ಗೋರಸಂ ದೇಹದಾಬ್ದಿಯೊಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗ್ಗೆ ಸಿಂಧೋ ಭಾಸ್ಕರ ಅರಿಯಲಾರದ ಗೋರ ಸಂದೇಹ ಒಂದು ಬಾಂಧವರೆಂಬ ಪಾಶಕ್ಕೆ ಒಂದು ಸಿಲಕಿದೆ ಇಂದು ತಾಪದೆ ಒಂದು ಬಾಂಧವರೆಂಬ ಪಾಶಕ್ಕೆ ಒಂದು ಸಿಲಕಿದೆ ಇಂದು ತಾಪದೆ ಹೇಗೆ ಶೋಧನೆಯ ಗೈಯದೆ ನೀಗಿ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಲ ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾರದ ಗೋರ ಸಂದೇಹ ಭಾಸ್ಕರ ಭಾಸ್ಕರ ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಮೊದಲಿನಿಂದಲೂ ಪ್ರಪಂಚವನ್ನು ಪಾಲಿಸುತ್ತಿರುವ ನಿನಗೆ ನನ್ನ ಜನ್ಮದ ವೃತ್ತಾಂತವು ತಿಳಿದಿರಲೇಬೇಕು. ಬೇಗನೆ ಅಂಧಕಾರದಿಂದ ಪಾರು ಮಾಡು ತಂದೆ. ಕರ್ಣ, ಮಗು ಕರ್ಣ. ಯಾರು ಯಾರು ನನ್ನ ಏಕಾಗ್ರತೆಯ ವ್ರತವನ್ನು ಭಂಗಪಡಿಸಿದ? ನೀನು ಯಾರು ತಾಯಿ? ಕುಮಾರ್, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಳು ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ನನ್ನ ಎತ್ತ ತಾಯಿ ಕುಂತಿದೇವಿ. ಅಮ್ಮ, ಇದೋ ನಿನಗೆ ನಮಸ್ಕರಿಸುವನು ತಾಯಿ. ಬಹುದಿನದ ಬಯಕೆ ಒಲಿಸಿತಮ್ಮ ಬಯಸಿದ ಬಯಸಿತೋ ಲಭಿಸಿತಮ್ಮ ಬಹು ದಿನದ ಬಯಕೆ ಒಲಿಸಿತಮ್ಮ ಒಲಿಸಿದ ದರ್ಶನವೋ ಲಭಿಸಿತಮ್ಮ ಕಲಿಸಿದಮ್ಮ ತೋರಿದೆ ಕುವರನು ಪಡೆದೆ ಕರುಣೆಯು ತೋರಿದೆ ಕುವರನು ಪಡೆದೆ ಎಂದಿಗೆ ಏರುಣವ ತೀರಿಸಲೇನ ಎಂದಿಗೆ ಏರುಣವ ಜನಿಸಿದ ಮರುಕ್ಷಣದೆ ಜಲ ಕೆಸದೆ ಎಂತೆ ಅಮ್ಮ 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 ಜನಿಸಿದ ಮರುಕ್ಷಣದೆ ಜಲ ಕೆಸದೆ ಎಂತೆ ಜನಿಸಿದ ಮರುಕ್ಷಣದೆ ಜಲ ಕೆಸದೆ ಎಂತೆ ಮಗುವಮ್ಮ ನಾನಾಗ ಏನು ಸರಿ
ಫಲಿಸಿದ ದರುಶನವೋ ಲಭಿಸಿದ ಬಹುದಿನದ ಬಯಕೆ ಮಾಡಿದ ಅಪರಾಧ ಏನದು ತಾಯಿ ಅಮ್ಮ ಅಮ್ಮ ನಾ ಮಾಡಿದ ಅಪರಾಧ ಏನದು ತಾಯಿ ಐವರ ಮಾತೆ ನಿನಗಿರೋದು ತೊರಲೆ ಐವರ ಮಾತೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೆ ಐವರ ಮಾತೆ ನಿನಗೆ ಗೊತ್ತು ಐವರ ಮಾತೆ ನಿನಗೆ ಗೊತ್ತು ಬಹುದಿನದ ಬಯಕೆ ಕಲಿಸಿದಮ್ಮ ಕಲಿಸಿದ ದರುಶನವೋ ಕಲಿಸಿದಮ್ಮ ಬಹುದಿನದ ಬಯಕೆ ಕಲಿಸಿದಮ್ಮ ಕೀರ್ತಿಶಾಲಿಯಾಗು ಮಗನೇ ಕೀರ್ತಿಶಾಲಿಯಾಗು ಅಮ್ಮ ಎಂಥ ಕೀರ್ತಿಯಮ್ಮ ನನ್ನದು ಅಮ್ಮ ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಅಯ್ಯೋ ಈ ಪಾಪಿ ದೇಹವನ್ನು ಅಲ್ಲಿರುವ ಜಲಚರಗಳು ತಿನ್ನದೆ ಹಾಗೇ ಬಿಟ್ಟು ಬಿಟ್ಟವೆ ಅಮ್ಮ ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನ ಅದೆಷ್ಟೋ ಮಮತೆಯಿಂದ ಸಾಕಿ ಸಲ್ಲುತ್ತಿರುವು ಈಗಿರುವಾಗ ಮನುಷ್ಯ ಮಾತ್ರನಾದ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಅಮ್ಮ ಈ ಪ್ರಪಂಚದ ಜನರು ಸೂತ ಕುಲದವನು ನೀಚ ಕುಲದವನು ಎಂದು ಹೀಯಾಳಿಸುತ್ತಿದ್ದಾಗ ಇದನ್ನೆಲ್ಲ ಒಂದೇ ಒಂದು ಮಾತಿನಿಂದ ಬಗೆಹರಿಸಬೇಕಾಗಿದ್ದ ನೀನು ಏಕೆ ತಾಯಿ ಸುಮ್ಮನಾದೆ ಪಾಂಡು ವಂಶದ ಮಹಾವೃಕ್ಷದಿಂದ ಕಿತ್ತೆಸೆದು ಈ ವಿಭಿನ್ನ ಪ್ರಪಂಚದಲ್ಲಿ ವಿಭಿನ್ನ ಜನಗಳ ಮಧ್ಯೆ ಏಕಮ್ಮ ಬಿಟ್ಟೆ ಕರ್ಣಾರ್ಜುನರ ಮಧ್ಯೆ ಈ ಬೀಗರ ಕಮರೆಯನ್ನು ಏಕೆ ಸೃಷ್ಟಿ ಮಾಡಿದೆ ಹೇಳು ತಾಯಿ ಮಾತನಾಡು ಹೋಗಲಿ ಬಿಡು ತಾಯಿ ನೀನು ನನ್ನ ಎತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ ಇಷ್ಟು ದಿನದ ಮೇಲಾದರೂ ಮಗನ ಮೇಲೆ ಕರುಣೆ ತೋರಿ ಓಡಿ ಬಂದೆಯಲ್ಲ ಈ ನಿನ್ನ ಉಪಕಾರದ ಭಾರವನ್ನು ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ಜನನಿ ಹೇಗೆ ತೀರಿಸಲಿ
ಎಂದು ಹಿರಿಯುತ್ತಿರುವ ಬಾಲ್ಯದಲ್ಲಿ ನಾನು ಮಾಡಿದ ಅಪಚಾರಕ್ಕಾಗಿ ನನ್ನ ಮನಸ್ಸಿನಲ್ಲಿ ಅದೆಷ್ಟು ನೊಂದು ಬೆಂದೆನೋ ಆ ಪರಮೇಶ್ವರನಿಗೆ ಗೊತ್ತು. ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನು ತಿಳಿದುಕೊಂಡೆ. ಇಷ್ಟು ದಿವಸಗಳು ನೀನು ಪಟ್ಟ ದುಃಖಕ್ಕೆಲ್ಲ ಕಾರಣ ನಾನೇ. ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸಯ್ಯ. ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕರಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯ, ನನ್ನ ಕರ್ಮಕ್ಕೆ ನೀನೇನು ಮಾಡುವೆ? ಆದರೆ ಈ ನಿನ್ನ ಪಾದ ಸೇವೆ ಮಾಡಿದ ಹಾ ಪಾಂಡವರಲ್ಲವೇ ಸುಕೃತ ಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ? ಆದದ್ದು ಹಾಗೆ ಹೋಯಿತು. ಈಗಲಾದರೂ ನಿನ್ನ ಸಹೋದರಾದ ಪಾಂಡವರನ್ನು ಸೇರಿ ಸೌಖ್ಯವಾಗಿ ಬಾಳು. ಆ ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಡಕನ್ನು ಆರೈಸಬೇಡ. ಸೌಭಾತೃ ದಾನ ಮಾಡು ಕರೆಡ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹಾಗಲ್ಲ ಮಗನೇ, ಹೆತ್ತ ತಾಯಿಯಾದ ಬಂದು ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರಬೇಕೆ, ಅವರನ್ನು ಉಳಿಸು ಕರೆಣ. ನೀನು ವೀರ ಮಾತೆ, ನೀನು ಹೇಳು ತಾಯಿ. ಪೊರೆದ ದಾತರು ನನ್ನನ್ನು ನಂಬಿ ಯುದ್ಧವನ್ನು ಓಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂದರ್ಭಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆಪಾತಕ್ಕಿಂತಲೂ ಕಡಿಯಾಗುವುದಿಲ್ಲವೇ? ನನ್ನ ತಾತ ತಂದೆ ತಾತಂದಿರರು ನರಕಕ್ಕೆ ಬೀಳದಿರದೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅವಮಾನಿನ ಕಟವಾಗಿ, ಕರ್ಣ ನೀನೆಂತಹ ನೀಚನೆಂದು ಶಪಿಸದಿರದೆ ಆಗಲಾರು ತಾಯಿ. ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ನೀನೇ ಇತ ಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರವನ್ನು ಮಾಡುವುದು ನಾನು ನೋಡಿ ಸಂತೋಷ ಪಡಬಾರದು. ಆ ಸಹೋದರರ ಭಾವನೆಯೇ ನನಗಿಲ್ಲವಲ್ಲ ತಾಯಿ. ಅದರಲ್ಲಿ ನನ್ನದೇನು ತಪ್ಪಿದೆಯಮ್ಮ? ಅಮ್ಮ, ನೀನು ಎಳೆಯತನದಲ್ಲಿ ನಿಷ್ಕರಣೆಯಿಂದ ಬೆಳೆಸಿದ ಸೊಸೆಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದಮ್ಮ, ಪುನಃ ಚಿಗುರುವುದೇ. ಆದರೆ ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಂದ ಬರಬೇಕು ತಾಯಿ? ಬಿಡು ತಾಯಿ ನಿನ್ನ ವ್ಯಥೆಯನ್ನು. ಲೋಕೈಕ ವೀರನಾದ ನೀನು ಆ ದುರ್ಯೋಧನೊಡನೆ ಸೇರಿ ಯುದ್ಧವನ್ನು ಪ್ರಾರಂಭಿಸುತ್ತಿರುವಾಗ ನಾನು ತಾನೇ ಭಯಪಡದೆ ಹೇಗಿರಲಿ? ಅವರೊಡನೆ ಕೂಡಿ ಬಾಳಲು ನಿನಗೆ ಇಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾಮುಖನಾಗುವಿಯಾ? ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮುಡಿಯುವನು. ಅಮ್ಮ, ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನ ಮೇಲೆ ಕೂಡಿ ಬಿಟ್ಟಿಸಿದಾಗ ಬಹು ಪ್ರೀತಿಯಿಂದ ಮಮತೆಯಿಂದ ಸಾಕಿ ಸಲಹಿದನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆಯೂ ಹೃದಯ ಸಗನಂತೆಯೂ ನನ್ನನ್ನೇ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ, ನನ್ನನ್ನೇ ನಂಬಿ ಯುದ್ಧವನ್ನು ಓಡಿರುವಾಗ ಇಂತಹ ಸಂದರ್ಭಗಳನ್ನು ಕಲ್ಪಿಸಿಕೊಂಡು ಅವನು ತೊರೆಯುವುದು ಧರ್ಮವೇ ತಾಯಿ. ಖಂಡಿತವಾಗಿಯೂ ನಾನು ಪರೋನ್ಮುಖನಾಗಲಾರೆ ತಾಯಿ. ಹೋಗಲಿ ಬಿಡು ಕಂದ, ನಿನಗೆ ಹೆಚ್ಚಿಗೆ ತೊಂದರೆ ಕೊಡಲಾರೆ. ಆದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಮಾತ್ರ ಕೊಲ್ಲಬೇಡ ಕರೆಣ, ಅವರನ್ನು ಉಳಿಸಯ್ಯ. ಆಗಬಹುದಮ್ಮ, ಆಗಬಹುದು. ಅಮ್ಮ, ಯಾರನ್ನಾದರೂ ಉಳಿಸುವೆನು ಆ ನನ್ನ ಪರಮ ವೈರಿಯಾದ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಆತನೊಡನೆ ಯುದ್ಧ ಮಾಡುವುದನ್ನ ನನ್ನ ಸ್ವಾಮಿಯಾದ ದುರ್ಯೋಧನ ಚಕ್ರವರ್ತಿಯು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾಕಾಗುತ್ತದೆ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ನನ್ನಿಂದ ಅರ್ಜುನನೇ ಮೃತನಾದರೂ, ದೈವ ವಶಾತ್ ಅರ್ಜುನಂದ ನಾನೇ ಮೃತನಾದರೂ ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿಯುವರು ತಾಯಿ. ಅರ್ಜುನದ ಮೇಲೆ ನಿನಗೆ ಎಷ್ಟೊಂದು ವೈರ ಬೇಕೆ ಮಗನೇ? ಅರ್ಜುನನ ಮೇಲೆ ನಿನಗೆ ಎಷ್ಟೊಂದು ವೈರ ಬೇಕೆ? ಹೋಗಲಿ ಬಿಡು. ಆದರೆ ಕಟ್ಟ ಕಡೆಯದಾದ ನನ್ನದೊಂದೇ ಒಂದು ಮಾತನ್ನಾದರೂ ನೀನು ನಡೆಸಿಕೊಡುವೆಯಾ? ಅಮ್ಮ, ಅದೇನು ಹೇಳು ತಾಯಿ? ಎತ್ತ ತಾಯಿಯ ಮಾತನ್ನು ನಡೆಸಿಕೊಡಲಾರ್ದ ಕಡು ಪಾಪಿ ಎಂದು ಭಾವಿಸಿದೆಯಾ? ಕೇಳು ಜನನಿ, ನಿನ್ನ ಮಗನಿವನು ಉತಿಯಾಡುವನೇ
ಮಗನಿವನು ಉಸಿಯಾಡುವನೆ ಮಾತೆಯ ನುಡಿಗೆ ಉಸಿಯಾಡಿದೊಡೆ ಮೆಚ್ಚುವನೇ ಮಾತೆಯ ನುಡಿಗೆ ಉಸಿಯಾಡಿದೊಡೆ ಮೆಚ್ಚುವನೇ ಎಂತಾದರೂ ಸರಿ ನಡೆಸಿಕೊಡುವೆನು ನುಡಿಯ ಎಂತಾದರೂ ಸರಿ ನಡೆಸಿಕೊಡುವೆನು ಧರ್ಮದಾಣೆ ಧರ್ಮ ಜನಾಣೆ ನಿನ್ನಿ ಪಾದ ಕಮಲದಾಣೆ ಜನನೀ ಅಮ್ಮ ನಿನ್ನ ಸಂದೇಹವನ್ನು ಬಿಟ್ಟು ಹಾಗಾದ್ರೆ ಕೇಳು ಕುಮಾರ ಈ ಜಗತ್ತಿನಲ್ಲಿ ಆಯುಷಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು ಈ ಹೆತ್ತ ಹೊಟ್ಟೆಗೂ ಅದೇ ಸಂತೋಷ ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು ಯುದ್ಧದಲ್ಲಿ ನಾನು ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬಾರದು ಕಂದ ಕೌರವೇಶ್ವರ ದುರ್ಯೋಧನ ಈಗಲೇ ಕೆಟ್ಟೆ ಇಂದ್ರನು ಮೋಸದಿಂದ ನನ್ನ ವಜ್ರದ ಕವಚವನ್ನು ಅಪಹರಿಸಿದನು ಆತನ ದುರಾದೃಷ್ಟಕ್ಕೆ ಬಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು ಅಯ್ಯೋ ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು ಈಗ ನನ್ನ ಎತ್ತ ತಾಯಿಯು ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಪಡೆದಳು ಪಡೆಯಲಿ ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮುಡಿಯುವೆನು ಶ್ರೀಕೃಷ್ಣನ ಕುಟಿಲೋಪಾಯ ಫಲಿಸಿತು ಇನ್ನು ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ಹೋಗಿ ಬಾ ತಾಯಿ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಅಮ್ಮ ನಿನ್ನ ಎತ್ತ ಮಗನ ಮೇಲೆ ಸಂದೇಹವೇ ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲು ಕಟ್ಟ ಕಡೆಯೊಳ ಕರ್ಮದಾದಿಗೆ ಕಾಲಿಡಲಲ್ಲೇ ಇರೋ ಕೊಡುಗನು ಬಾಧೆಯನು ಬಿಡು ಚಿಂತೆಯನು ಜನನಿ ಕರ್ಣನ ಮಾತನ್ನು ಕೇಳಮ್ಮ ಒಂದೊಂದೇ ಬಾಣದ ಗುರಿಯು ಕೊಡುವುದಿಲ್ಲ ಹಿಡಿಯೋ ಬದೊಂದೇ ಬಾಣದ ಗುರಿಯು ಕೊಡುವುದಿಲ್ಲ ಮುಗಿಲೆ ಗಿಡಿದು ಬರಲೇ ಭೂಮಿಯು ಬಿಡಿದು ಭೂಮಿಯೊಕ್ಕೆ ತಂಪೆ ನಮ್ಮ ನಾಳೆದತ್ಯ ಬಿಡು ಚಿಂತೆಯ ಅಮ್ಮ ಜನನಿ ನಿನ್ನ ಸಂದೇಹವನ್ನು ಬಿಟ್ಟು ನಿಶ್ಚಿಂತೆಯಾಗಿ ಹೋಗಿ ಬಾ ತಾಯಿ ಅಮ್ಮ ಅಮ್ಮ ಇಲ್ಲಿ ಬಾ ತಾಯಿ ಏನು ಕಂದ ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಿವೆಯ ತಾಯಿ ಅದೇನು ಹೇಳು ನಡೆಸಿಕೊಡುತ್ತೇನೆ ಹೇಳು ಮಗನೇ ಅಮ್ಮ ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವು
ಯಾರ ಸಂಗಡವೂ ಹೇಳಬೇಡ ತಾಯಿ. ಕುಮಾರ! ಹೌದು ತಾಯಿ, ದೈವವಶತ್ ನಾನೇನಾದರೂ ಯುದ್ಧದಲ್ಲಿ ಮರಣಿಸಿದರೆ, ಕರ್ಣ, ಈ ಯುದ್ಧದಲ್ಲಿ ನಾನೇನಾದರೂ ಮರಣಿಸಿದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಕೈ ಜೋಡಿಸಿ ಬೇಡಿಕೊಳ್ಳುವಂತ ಸಂಕಟ ಮಗನೇ, ಇದೆಂತಹ ಸಂಕಟ! ಇಂತಹ ಸಂಕಟ ನಾಶಗಳಿಂದಲೇ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಮುಗಲನು ಯುಗದಿ ಕಾಣ ಲಘು ಅಮ್ಮಾನಿ ಮುಗಲನು ಯುಗದಿ ಕಾಣ ಲಘು ಬಗೆ ಬಗೆಯೊಳು ಕಣ್ಣೀರ ಅಮ್ಮ ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ, ಜನನಿ ಹೋಗಿ ಬರುವೆಯ, ಮಗನೇ ದೈವ ಅನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥವಿಲ್ಲವೇ? ಏ ವಿಧಿ, ನಿನ್ನ ಲೀಲೆಯು ಅಗಣಿತವಾದದ್ದು. ಹರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ತಿಳಿದವರ ಜನಿಸಿರುವವರು ಯಾರಾದರೂ ಯಾರಿಗೆ ಮಾನವರಾಗಿ ಜನಿಸಿರುವವರು ಯಾರಾದರೂ ಯಾರಿಗೆ ಭೋಗವಿದರು ಧರಿ ಹರಿ ನೀನಾಡಿಸಿದಂತೆ ಆಡಲೇಬೇಕು, ನೀನಾಡಿಸಿದಂತೆ ಆಡಲೇಬೇಕು, ಆಡಿಸಿ ನಮ್ಮನ್ನು
ನೀ ನೋಡಿ ನಗಬೇಕು ಆಡಿಸಿ ನಮ್ಮನ್ನು ನೀ ನೋಡಿ ನಗಬೇಕು ಅರಿತವರ್ಯಾರೋ